ನಮಸ್ಕಾರ ವೀಕ್ಷಕರೇ, ಡಿಬೇಟ್ ಅವರಿಗೆ ಸ್ವಾಗತ. ನಾನು ಪ್ರಗತಿ ಎಸ್ ಪುತ್ರನ್. ಉನ್ನತಿ ಸಂಚಲನ ಮೆಗಾ ಸ್ಕಾಲರ್ಶಿಪ್ ಸ್ಪರ್ಧೆ, ಇವತ್ತು ನಾವು ಡಿಬೇಟ್ ಅವರ್ನಲ್ಲಿ ಮಾತನಾಡ್ತಾ ಇರುವಂತಹ ವಿಚಾರ ಉನ್ನತಿ ಕೆರಿಯರ್ ಅಕಾಡೆಮಿ. ಸೊ ಈ ಸಂಸ್ಥೆಯ ಬಗ್ಗೆ ಹೆಚ್ಚೇನು ಹೇಳಬೇಕಂತ ಇಲ್ಲ, ಎಲ್ರಿಗೂ ಕೂಡ ಒಂದು ಚಿರಪರಿಚಿತ ಇರುವಂತಹ ಸಂಸ್ಥೆ ಇದು. ಅನೇಕ ಜನ ಯುವಕ ಯುವತಿಯರಿಗೆ ಒಂದು ಉದ್ಯೋಗವನ್ನು ದೊರಕಿಸಿಕೊಡುವಲ್ಲಿ ಸೊ ಈ ಸಂಸ್ಥೆಯ ಒಂದು ಶ್ರಮ ತುಂಬಾ ಇದೆ. ಉದ್ಯೋಗ ಮೇಳ ಆಗಿರ್ಬೋದು, ಹಾಗೆ ವಿವಿಧ ಸಮಾಜಮುಖಿ ಕಾರ್ಯಗಳಿಂದ ಈ ಸಂಸ್ಥೆ ಗುರುತಿಸಿಕೊಂಡಿದೆ. ಅದೇ ರೀತಿ ಇದೀಗ ಇನ್ನೊಂದು ವಿನೂತನ ಯೋಜನೆಯನ್ನ ಈ ಸಂಸ್ಥೆಯವರು ಹಾಕಿಕೊಂಡಿದ್ದಾರೆ. ಅದೇನಪ್ಪಾ ಅಂತ ಹೇಳಿದ್ರೆ ಉನ್ನತಿ ಸಂಚಲನ ಮೆಗಾ ಸ್ಕಾಲರ್ಶಿಪ್ ಸ್ಪರ್ಧೆ. ಸೊ ಏನು ಈ ಸ್ಕಾಲರ್ಶಿಪ್ ಸ್ಪರ್ಧೆ, ಹೆಚ್ಚಿನ ಮಾಹಿತಿಗಾಗಿ ತಾವೆಲ್ಲರೂ ಕೂಡ ಕಾಯ್ತಾ ಇದ್ದೀರಿ ಅನ್ನುವಂಥದ್ದು ಗೊತ್ತಿದೆ. ಹಾಗೆ ಇವತ್ತಿನ ಕಾರ್ಯಕ್ರಮದ ಮೂಲಕ ನಾವು ಈ ಸ್ಪರ್ಧೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ಕೊಡ್ತಾ ಹೋಗ್ತೇವೆ. ಅದೇ ರೀತಿ ನಿಮಗೂ ಕೂಡ ಏನೇ ಆದರೂ ಪ್ರಶ್ನೆಗಳು ಕೇಳುವುದಿದ್ರೆ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು. ಅದಕ್ಕಿಂತ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇಬ್ಬರು ಅತಿಥಿಗಳಿದ್ದಾರೆ, ಅವರಿಬ್ಬರನ್ನು ಕೂಡ ನಾನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಮೊದಲನೇದಾಗಿ ಪ್ರೇಮ್ ಪ್ರಸಾದ್ ಶೆಟ್ಟಿ, ಇವರು ಉನ್ನತಿ ಕೆರಿಯರ್ ಅಕಾಡೆಮಿಯ ಸ್ಥಾಪಕರು. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ಉನ್ನತಿ ಕೆರಿಯರ್ ಅಕಾಡೆಮಿ ಇದರ ತರಬೇತುದಾರರಾಗಿರುವಂತಹ ನವೀನ್ ನಾಯಕ್, ಇವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ ವೀಕ್ಷಕರೇ, ನಮ್ಮ ನಂಬರ್ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ, 08204295570. ಹಾಗೆ ಇನ್ನೊಂದು ನಂಬರ್ ಕೂಡ ಇದೆ, 7338637689. ಈ ನಂಬರ್ಗೆ ಕರೆ ಮಾಡಿ ಸ್ಕಾಲರ್ಶಿಪ್ ಸ್ಪರ್ಧೆಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀವು ಕೇಳಬಹುದು ನಮ್ಮ ಅತಿಥಿಗಳ ಹತ್ರ. ಸರ್, ನಾನು ಕಾರ್ಯಕ್ರಮ ಶುರುವಾದಾಗಲೇ ಹೇಳಿದ್ದೆ ಉನ್ನತಿ ಕೆರಿಯರ್ ಅಕಾಡೆಮಿ. ಸೊ ಉಡುಪಿ ಜಿಲ್ಲೆ, ಮಂಗಳೂರು, ಎಲ್ಲ ಕಡೆ ನಿಮ್ಮ ಸಂಸ್ಥೆಯ ಬಗ್ಗೆ ತಿಳಿದುಕೊಂಡಿದ್ದಾರೆ. ಹಲವಾರು ಸಮಾಜಮುಖಿ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದೀರಾ. ಮತ್ತೊಂದು ನಿಮ್ಮ ಒಂದು ಉದ್ದೇಶ ಅಂತ ಹೇಳಿದ್ರೆ ಈಗಿನ ಯುವಕ ಯುವತಿಯರು ನಿರುದ್ಯೋಗ ಸಮಸ್ಯೆಯಿಂದ ಬಳಲಬಾರದು, ಅವರಿಗೂ ಕೂಡ ಒಂದು ಉದ್ಯೋಗವನ್ನು ಸೃಷ್ಟಿಸುವ ಕಾರ್ಯ ನಮ್ಮ ಸಂಸ್ಥೆಯಿಂದ ಆಗಬೇಕು ಅನ್ನುವಂಥದ್ದು ನಿಮ್ಮ ಒಂದು ಆಲೋಚನೆ. ಸೊ ಇದರ ಹಿಂದಿನ ಉದ್ದೇಶ ಯಾವಾಗ ಬಂತು, ಈ ಕಲ್ಪನೆ ಹೇಗೆ ಬಂತು ನಿಮಗೆ, ತಮ್ಮ ಕಾರ್ಯ ಯೋಜನೆಯ ಬಗ್ಗೆ ಒಂದು ಸ್ವಲ್ಪ ನಮಗೆ ಮಾಹಿತಿಯನ್ನು ನೀಡ್ತೀರಾ? ಈಗಾಗಲೇ ನಾವು ಕಳೆದ 4-5 ವರ್ಷಗಳಿಂದ ಈ ಕೌಶಲ್ಯದ ಒಂದು ತರಬೇತಿಯಲ್ಲಿ ಹಾಗೆ ಉದ್ಯೋಗಾವಕಾಶವನ್ನು ಸೃಷ್ಟಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇವೆ. ಈಗ ನಮಗೆಲ್ರಿಗೂ ಗೊತ್ತಿದ್ದ ಹಾಗೆ ಇವತ್ತು ಶಿಕ್ಷಣ, ಮುಂದೆ ಒಂದು 20 ವರ್ಷ ಹಿಂದೆ ನೀವು ಹೋಗಿದ್ದಿದ್ರೆ ಒಂದು ಪ್ರಾಥಮಿಕ ಶಿಕ್ಷಣವನ್ನು ಪಡೆಯೋದು, ಕಾಲೇಜು ಶಿಕ್ಷಣ ಪಡೆಯೋದು ಕೂಡ ಸ್ವಲ್ಪ ಕಷ್ಟದ ಒಂದು ಸಮಯ ಇತ್ತು. ಆದರೆ ಇವತ್ತು ಸಾಕಷ್ಟು ನಮ್ಮ ಸರ್ಕಾರಗಳ ಹಾಗೂ ಬೇರೆ ಬೇರೆಯವರ ಪ್ರಯತ್ನದಿಂದಾಗಿ ಶಿಕ್ಷಣ ಅಂತೂ ದೊರೀತಾ ಇದೆ. ಆದರೆ ಇನ್ನೊಂದು ಸಮಸ್ಯೆ ಹೊಸದಾಗಿ ಸೃಷ್ಟಿಯಾಗಿದೆ. ಶಿಕ್ಷಣವನ್ನು ಪಡೆದಂತಹ ಯಾರು ಅಭ್ಯರ್ಥಿಗಳಿದ್ದಾರೆ, ಅವರು ಪದವಿಯನ್ನು ಪಡೆದಿರ್ತಾರೆ, ಸ್ನಾತಕೋತ್ತರ ಪದವಿಯನ್ನು, ಇಂಜಿನಿಯರಿಂಗನ್ನು, ಹೀಗೆ ಅನೇಕ ಕೋರ್ಸ್ಗಳನ್ನು ಮಾಡಿರ್ತಾರೆ. ಆದರೆ ಅವರು ಉದ್ಯೋಗಕ್ಕೆ ಹೋಗಬೇಕಾದಂತಹ ಒಂದು ಕೌಶಲ್ಯ ಶಿಕ್ಷಣದ ಕೊರತೆ ಅವರೆಲ್ಲರಲ್ಲಿ ಕಾಣ್ತಾ ಇದೆ. ನೀವು ಯಾವುದೇ ಇತ್ತೀಚಿನ ದಿನಗಳ ವರದಿಗಳನ್ನು ತಗೊಂಡ್ರೂ ಕೂಡ ದೇಶದಲ್ಲಿ ಕಾಣ್ತಕ್ಕಂಥದ್ದು ಅತಿದೊಡ್ಡ ಯುವ ಸಮೂಹ ಇದೆ, ಒಂದು ದೇಶಕ್ಕೆ ಅಥವಾ ನಮ್ಮ ಆರ್ಥಿಕತೆಗೆ ಮತ್ತೊಂದಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಡ್ತಕ್ಕಂಥ ಅವಕಾಶಗಳು ನಮ್ಮಲ್ಲಿ ಇರತಕ್ಕಂಥ ಈ ಒಂದು ಕಾಲಘಟ್ಟದಲ್ಲಿ ಯುವಕರಲ್ಲಿ ಎಲ್ಲೋ ಒಂದು ಕಡೆ ಈ ಕೌಶಲ್ಯದ ಕೊರತೆಯಿಂದಾಗಿ ಒಂದು ನಿರುದ್ಯೋಗ ಸಮಸ್ಯೆ ಇರ್ಬೋದು ಅಥವಾ ಸರಿಯಾದ ಉದ್ಯೋಗಿಗಳ ಒಂದು ಕಾರ್ಯ ಅಂದರೆ ಒಂದು ಕೈಗಾರಿಕೆಗಳಿಗೆ ಬೇರೆ ಬೇರೆ ಇಂಡಸ್ಟ್ರಿಗಳಿಗೆ ಸಿಗ್ತಾ ಇಲ್ಲ. ಅದನ್ನು ಮನಗಂಡ ನಾವು ಇವತ್ತು ಈ ಒಂದು ನಿಟ್ಟಿನಲ್ಲಿ ಏನಾದರೂ ಕಾರ್ಯವನ್ನು ಮಾಡಬೇಕಂತೇಳಿ ಈ ಒಂದು ಉನ್ನತಿ ಕೆರಿಯರ್ ಅಕಾಡೆಮಿಯನ್ನು ಸ್ಥಾಪನೆ ಮಾಡಿದ್ವಿ. ಅದಕ್ಕಿಂತ ಮುಂಚೆ ನಾವು ಒಂದು ಜಿಲ್ಲಾ ಮಟ್ಟದಲ್ಲಿ ಇದು ಬಹಳ ದೊಡ್ಡ ಉದ್ಯೋಗ ಮೇಳವನ್ನು ಮಾಡಿದ್ವಿ. ನಂತರದ ದಿನಗಳಲ್ಲೂ ಕೂಡ ಅನೇಕ ಈ ಉದ್ಯೋಗ ಮೇಳಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ನಮಗೆ ಈ ಕಂಪನಿಗಳ ಯಾರು HR ಗಳು ಬಂದು ಅಲ್ಲಿ ಉದ್ಯೋಗ ಮೇಳದಲ್ಲಿ ಸಂದರ್ಶನವನ್ನು ತಗೊಳ್ತಿದ್ರು, ಅವರೆಲ್ಲರ ಒಂದು ಸಲಹೆ ಏನಾಯಿತು ಅಂತ ಹೇಳಿದರೆ ಈಗ ಉದ್ಯೋಗ ಮೇಳಕ್ಕೆ ನೇರ ಅವರು ಬರೋದ್ರಿಂದ ಅಷ್ಟೇನು ಪ್ರಯೋಜನ ಆಗೋದಿಲ್ಲ, ಅವರಿಗೆ ಒಂದು ತರಬೇತಿ ಅವಶ್ಯಕತೆ ಇದೆ. ಆ ತರಬೇತಿ ಪಡೆದ ಮಕ್ಕಳಿಗೆ ನಾವು ಸಂದರ್ಶನಗಳನ್ನು ಮಾಡಿದರೆ ಹೆಚ್ಚಿನ ಸಫಲತೆ ಆ ಒಂದು ಉದ್ಯೋಗ ಮೇಳದಿಂದ ಸಿಗ್ತದೆ ಅಂತೇಳಿ ಆ ನಿಟ್ಟಿನಲ್ಲಿ ನಾವು ನಮ್ಮ ಸಂಚಲನ ಅಂತಕ್ಕಂಥ ಟ್ರಸ್ಟ್ ಹಾಗೂ ಉನ್ನತಿ ಕೆರಿಯರ್ ಅಕಾಡೆಮಿಯ ಮೂಲಕ ಈ ಒಂದು ಕೌಶಲ್ಯ ಆಧಾರಿತ ಶಿಕ್ಷಣವನ್ನು ಕೊಡುವ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಓಕೆ, ಈಗ ಯಾರ ಹತ್ರ ಕೇಳಿದ್ರು ಸರ್ ಹೇಳ್ತಾರೆ, ಓಕೆ ಸ್ಟಡೀಸ್ ಮುಗ್ದಿದೆ ಬಟ್ ಕೆಲಸ ಸಿಗ್ತಾ ಇಲ್ಲ, ಏನು ಮಾಡೋದು, ನಮಗೆ ತಿರುಗಿ ನಮಗೆ ಸಾಕಾಗಿ ಹೋಗಿದೆ, ಯಾವಾಗ ಕೆಲಸ ಸಿಗ್ತದಪ್ಪ ಅನ್ನುವಂಥ ಮಾತು ಪ್ರತಿಯೊಬ್ಬರ ಹತ್ರ ನಾವೀಗ ಕೇಳ್ತಾನೆ ಬರ್ತಾ ಇದ್ವಿ. ಸರ್ ನವೀನ್ ಸರ್, ನೀವು ಈ ಸಂಸ್ಥೆಯ ತರಬೇತುದಾರರಾಗಿದ್ದೀರಾ, ಹೇಗೆ ನಿಮ್ಮ ಎಕ್ಸ್ಪೀರಿಯನ್ಸನ್ನು ಹಂಚಿಕೊಳ್ಳೋದಾದ್ರೆ ಏನು ಹೇಳ್ತೀರಾ ಸರ್? ಈಗ ನೀವು ಹೇಳಿದಾಗೆ ಅತಿ ಮುಖ್ಯವಾದಂಥದ್ದು ಕೆಲಸ, ಜಾಬ್ಸ್, ಪ್ಲೇಸ್ಮೆಂಟ್ಸ್. ನೀವು ಹೇಳಿದಾಗೆ ಗ್ರ್ಯಾಜುಯೇಷನ್, ಪೋಸ್ಟ್ ಗ್ರ್ಯಾಜುಯೇಷನ್, ಎಂಜಿನಿಯರಿಂಗ್, ಡಿಪ್ಲೊಮಾ ಎಲ್ಲ ಪದವಿ ಪಡೆದಿರ್ತಾರೆ, ಆದರೆ ಕೆಲಸದ ಕೊರತೆ. ಈಗ ಭಾಳಷ್ಟು ವಿದ್ಯಾರ್ಥಿಗಳು ಜಾಬ್ ಸರ್ಚ್ ಮಾಡ್ತಿರ್ತಾರೆ, ಆನ್ಲೈನಲ್ಲಿ ಅಪ್ಲೈ ಮಾಡ್ತಿರ್ತಾರೆ, ಅಥವಾ ಎಲ್ಲಿ ಜಾಬ್ ಡ್ರೈವ್ಸ್ ಉದ್ಯೋಗ ಮೇಳ ಇದ್ದರೆ ಅಲ್ಲಿ ಹೋಗಿ ಅಟೆಂಡ್ ಆಗ್ತಾರೆ. ನಾವು ನೋಡ್ಬೋದು ಸಾವಿರಗಟ್ಟಲೆ ಸ್ಟೂಡೆಂಟ್ಸ್ ಅಟೆಂಡ್ ಆಗ್ತಾರೆ ಉದ್ಯೋಗ ಮೇಳಗಳಿಗೆ.
ಆದ್ರೆ ಏನಾಗ್ತದೆ ಅಂದ್ರೆ ಆ ಸ್ಕಿಲ್ ಗ್ಯಾಪ್ ಏನು ಇದೆ ಇಂಡಸ್ಟ್ರಿ ಕಾರ್ಪೊರೇಟ್ ಇಂಡಸ್ಟ್ರಿ ಮತ್ತು ಅಕಾಡೆಮಿಯಾ ಮಧ್ಯೆ ಏನೊಂದು ಗ್ಯಾಪ್ ಇದೆ, ಆ ಗ್ಯಾಪ್ ಅನ್ನು ಫಿಲ್ ಮಾಡುವಂತ ಕೆಲಸ ಉನ್ನತಿ ಮಾಡ್ತಾ ಇದೆ. ಈಗ ನಮಗೆ ಬಹಳಷ್ಟು ಕಂಪನಿಗಳೊಟ್ಟಿಗೆ ಹೊಂದಾಣಿಕೆ ಇದೆ, ಕಾಪರೇಷನ್ ಇದೆ, ಕೋಆರ್ಡಿನೇಷನ್ ಇದೆ. ಸೊ ಈ ಕಂಪನಿಗಳು ಕೊಡುವಂತ ಫೀಡ್ಬ್ಯಾಕ್, ನಮಗೆ ಇಂಥ ಸ್ಕಿಲ್ಡ್ ಕ್ಯಾಂಡಿಡೇಟ್ಸ್ ಬೇಕಾಗ್ತದೆ ಈ ಕ್ಷೇತ್ರದಲ್ಲಿ, ಈ ಡೊಮೇನಲ್ಲಿ ಈ ಸ್ಕಿಲ್ಸ್ ಬೇಕಾಗಿರುವಂಥ ಕ್ಯಾಂಡಿಡೇಟ್ಸ್ ಇದ್ದು ಕೊರತೆ ಇದೆ, ಇಂಥ ಸ್ಕಿಲ್ಸನ್ನು ನೀಗಿಸುವಂಥ ಕೆಲಸವನ್ನು ಉನ್ನತಿ ಮಾಡ್ತಾ ಇದೆ. ಸೊ ನಮ್ಮ ಸಲಹೆ ಏನಂದರೆ, ವಿದ್ಯಾರ್ಥಿಗಳು ಅವರ ಸ್ಟ್ರೆಂಥ್ಸ್ ಅಥವಾ ವೀಕ್ನೆಸ್ಸನ್ನು ಐಡೆಂಟಿಫೈ ಮಾಡಿ ಅದಕ್ಕೆ ಅವರ ಇಚ್ಛೆಗೆ ತಕ್ಕ, ಅವರ ಸ್ಕಿಲ್ಗೆ ತಕ್ಕ ಅಥವಾ ಅವರ ಎಜುಕೇಷನ್ ಕ್ವಾಲಿಫಿಕೇಷನ್ಗೆ ತಕ್ಕಂಥ ಕೆಲಸವನ್ನು ಪಡೀಲಿಕ್ಕೆ ಈ ನಿಟ್ಟಿನಲ್ಲಿ ಉನ್ನತಿ ಅವರಿಗೆ ಸಹಾಯ ಮಾಡ್ತದೆ ಹಾಗೂ ಮಾರ್ಗದರ್ಶನವನ್ನು ನೀಡ್ತದೆ. ಹಾಗಾಗಿ ಅವರು ಹೆಚ್ಚು ಚಿಂತೆ ಮಾಡಬೇಕಂತಿಲ್ಲ. ಸೊ ಉನ್ನತಿಯಲ್ಲಿ ಬಂದು ಅವರು ನಮ್ಮ ಕೌನ್ಸಿಲಿಂಗ್ ಸೆಂಟರ್ ಏನಿದೆ, ಕೌನ್ಸಿಲರ್ಸ್ ಇದ್ದಾರೆ ನಮ್ಮಲ್ಲಿ, ಅವ್ರ ಹತ್ರ ಲಭ್ಯವಿರುವಂಥ ಎಲ್ಲ ಮಾಹಿತಿಗಳನ್ನು ಪಡೆದು ಅವರ ಭವಿಷ್ಯಕ್ಕೆ ಒಂದು ಉತ್ತಮ ಮಾರ್ಗದರ್ಶನವನ್ನು ಕೊಡುವಂತ ಕೆಲಸ ಉನ್ನತಿ ಮಾಡ್ತದಂತ ಭರವಸೆಯನ್ನು ನಾನು ಕೊಡ್ಬೋದು. ಓಕೆ, ಅದೇ ರೀತಿ ಸರ್ ನಿಮ್ಮ ಈ ಸಂಸ್ಥೆಯಲ್ಲಿ ಯಾವ್ಯಾವ ತರಬೇತಿಯನ್ನು ನೀವು ನೀಡ್ತಾ ಇದ್ದೀರಾ, ಹಾಗೆ ಯಾವ್ಯಾವ ಕ್ಷೇತ್ರಗಳಲ್ಲಿ ಅವರಿಗೆ ಉದ್ಯೋಗ ಪಡೆಯಲು ಅವಕಾಶವನ್ನು ಇಷ್ಟರ ತನಕ ಸೃಷ್ಟಿಸಿದ್ದೀರಿ ನೀವು? ಈಗ ಉದ್ಯೋಗ ಕ್ಷೇತ್ರದಲ್ಲಿ ನಮ್ಮದು 4 ಅತಿ ಮುಖ್ಯವಾದ ಕ್ಷೇತ್ರಗಳಿದೆ, ಡೊಮೇನ್ಸ್ ಇದೆ. ಪ್ರಪ್ರಥಮವಾಗಿ ಬ್ಯಾಂಕಿಂಗ್ ಆ್ಯಂಡ್ ಫಿನಾನ್ಸ್ ಸೆಕ್ಟರ್. ಸೊ ಇದರಲ್ಲಿ ಅತಿ ಹೆಚ್ಚು ಬೇಡಿಕೆ ಇರುವಂಥ ಕೋರ್ಸ್ಗಳು ಅಥವಾ ಅತಿ ಹೆಚ್ಚು ಬೇಡಿಕೆ ಇರುವಂಥ ಜಾಬ್ಗಳಿದೆ. ಸೊ ಅದು ಪ್ರೈವೇಟ್ ಇರ್ಬೋದು, ಗೌರ್ಮೆಂಟ್ ಜಾಬ್ಸ್ ಇರ್ಬೋದು. ಸೊ ಅದಕ್ಕೆ ತಕ್ಕಂಥ ಬೇಕಾದಂಥ ಎಲ್ಲ ಕೋರ್ಸ್ಗಳು ನಮ್ಮಲ್ಲಿ ಲಭ್ಯ ಇದೆ. ಎರಡನೇದು IT ಕ್ಷೇತ್ರ, ಇನ್ಫಾರ್ಮೇಷನ್ ಟೆಕ್ನಾಲಜಿ ಕ್ಷೇತ್ರದಲ್ಲಿ ಯಾವುದೆಲ್ಲ ಜಾಬ್ಸ್ ಬೇಕಾಗಿದೆ ಅಲ್ಲಿ ಭಾಳಷ್ಟು ಡಿಮ್ಯಾಂಡ್ ಇರುವಂಥ ಕೋರ್ಸ್. ನಿಮಗೆ ಗೊತ್ತಿರ್ಬೋದು, ಕೊರೋನಾ ಟೈಮಲ್ಲಿ ಅತಿ ಹೆಚ್ಚು ಬೇಡಿಕೆ ಹಾಗೂ ಎಂಪ್ಲಾಯ್ಮೆಂಟ್ ಕೊಟ್ಟಿರುವಂಥ ಕ್ಷೇತ್ರ ಅಂದರೆ IT ಕ್ಷೇತ್ರ. ಸೊ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಎಲ್ಲ ಕೋರ್ಸ್ಗಳು ನಮ್ಮಲ್ಲಿ ಲಭ್ಯವಿದೆ, ಅದರಲ್ಲಿ ಭಾಳಷ್ಟು ಅಪಾರ್ಚುನಿಟೀಸ್ ಇದೆ. ಹಾಗೂ ಏವಿಯೇಷನ್, ಸೊ ಈ ಉನ್ನತಿ ಕರಿಯರ್ ಅಕಾಡೆಮಿ ಈಸ್ ಅ ಪ್ರೀಮಿಯರ್ ಇನ್ಸ್ಟಿಟ್ಯೂಟ್ ವಿಚ್ ಆಫರ್ಸ್ ಕೋರ್ಸಸ್ ಇನ್ ಏವಿಯೇಷನ್. ಬಹುಶಃ ನಮ್ಮ ಕರಾವಳಿ ಕ್ಷೇತ್ರದಲ್ಲಿ ನೀವು ಬ್ಯಾಂಗ್ಳೂರು ಬಿಟ್ಟರೆ ಉನ್ನತಿ ಈಸ್ ದ ಓನ್ಲಿ ಅಕಾಡೆಮಿ ವಿಚ್ ಆಫರ್ಸ್ ಇಂಟರ್ನ್ಯಾಷನಲ್ ಸರ್ಟಿಫಿಕೇಷನ್ಸ್ ಇನ್ ಏವಿಯೇಷನ್. ಸೊ ಕೆನಡಾದಲ್ಲಿ ಇಂಟರ್ನ್ಯಾಷನಲ್ ಏರ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ಏನಿದೆ, IATA, ದ ಪ್ರೀಮಿಯರ್ ಗವರ್ನಿಂಗ್ ಕೌನ್ಸಿಲ್ ಫಾರ್ ಏರ್ಪೋರ್ಟ್ಸ್ ಆ್ಯಂಡ್ ಏವಿಯೇಷನ್, ಇವರು ಮಾನ್ಯತೆ ಪಡೆದಿರುವಂಥ ಸರ್ಟಿಫೈಡ್ ಕೋರ್ಸ್ಗಳನ್ನು ಸರ್ಟಿಫೈಡ್ ಟ್ರೈನರ್ಸ್ಗಳ ಮೂಲಕ ನಾವು ಉನ್ನತಿ ಕರಿಯರ್ ಅಕಾಡೆಮಿಯಲ್ಲಿ ಕೊಡ್ತೇವೆ. ಸೊ ಯಾರಾದರೂ ಏರ್ಪೋರ್ಟ್ಸಲ್ಲಿ ಕ್ಯಾಬಿನ್ ಕ್ರೂ, ಗ್ರೌಂಡ್ ಸ್ಟಾಫ್ ಈ ಕ್ಷೇತ್ರದಲ್ಲಿ ಯಾರಿಗೆ ಏವಿಯೇಷನ್ ಏರ್ಪೋರ್ಟ್ ಇಂಡಸ್ಟ್ರಿಯಲ್ಲಿ ಕೆಲಸ ಪಡೆಯುವಂಥ ಇಚ್ಛೆ ಇದೆಯೋ ಅಂಥ ವಿದ್ಯಾರ್ಥಿಗಳನ್ನು ನಮ್ಮನ್ನು ಸಂಪರ್ಕಿಸ್ಬೋದು. ಸೊ ನಾವು ಕ್ವಾಲಿಟಿ ಟ್ರೈನಿಂಗ್ ಕೊಟ್ಟು ಅವರಿಗೆ ಪ್ಲೇಸ್ಮೆಂಟನ್ನು ಸಹ ನಾವು ಕೊಡ್ತೇವೆ. ಹಾಗೆ ಇನ್ನೊಂದು ಅತಿ ಇಂಪಾರ್ಟೆಂಟ್ ಕ್ಷೇತ್ರ ಅಂದರೆ ಡಿಜಿಟಲ್ ಮಾರ್ಕೆಟಿಂಗ್. ನಿಮಗೆ ಗೊತ್ತಿರ್ಬೋದು, ಮಾರ್ಕೆಟಿಂಗ್ ಅಂತೂ ಪ್ರತಿಯೊಂದು ಕಂಪನಿಯಲ್ಲಿ ಒಂದು ಆಧಾರ ಸ್ತಂಭ ಇರುವಂಥ ಡಿಪಾರ್ಟ್ಮೆಂಟ್. ಹಾಗೆ ಈಗ ಈ ಟೆಕ್ನಾಲಜಿ, ಇಂಟರ್ನೆಟ್ ಇದೆಲ್ಲ ಕಡೆ ಲಭ್ಯ ಇರುವ ಕಾರಣ ಸ್ಮಾರ್ಟ್ಫೋನ್ ಯೂಸರ್ಸ್ ಆಲ್ಮೋಸ್ಟ್, ಒಂದು ಸರ್ವೆ ಹೇಳ್ತದೆ 50% ಶೇಕಡ ಸ್ಮಾರ್ಟ್ಫೋನ್ ಯೂಸರ್ಸ್ ಇದ್ದಾರೆ ವರ್ಲ್ಡಲ್ಲಿ. ಸೊ ಏನಾಗ್ತದೆ ಅಂದರೆ ಪ್ರತಿಯೊಂದು ಕಂಪನಿಯು ತಮ್ಮ ಮಾರ್ಕೆಟಿಂಗ್ ಕ್ಷೇತ್ರಕ್ಕೆ ಬೇಕಾಗುವಂಥದ್ದ ಡಿಪಾರ್ಟ್ಮೆಂಟ್ಸ್ ಅಂದರೆ ಡಿಜಿಟಲ್ ಮಾರ್ಕೆಟಿಂಗ್. ಸೊ ಈ ಫೀಲ್ಡಲ್ಲಿ ಏನೆಲ್ಲ ಕೋರ್ಸ್ಗಳಿದೆ ಅದನ್ನೆಲ್ಲ ನಾವು ಉನ್ನತಿಯಲ್ಲಿ ಕೊಡ್ತೇವೆ. ಇನ್ನೊಂದು ನಾನು ವಿಷಯ ಹೇಳಲಿಕ್ಕೆ ಬಯಸ್ತೇನೆ ಏನಂದರೆ, ಈ 4 ಕ್ಷೇತ್ರಗಳಲ್ಲಿ ನಾವು ಬೇರೆ ಬೇರೆ ಲೆವೆಲ್ಗಳಲ್ಲಿ ಕೋರ್ಸ್ಗಳನ್ನು ಆಫರ್ ಮಾಡ್ತೇವೆ. ಲೆವೆಲ್ 1 ಬೇಸಿಕ್ ಫೌಂಡೇಶನ್ ಕೋರ್ಸು, ಲೆವೆಲ್ 2 ಅಡ್ವಾನ್ಸ್ಡ್ ಕೋರ್ಸಸ್, ಲೆವೆಲ್ 3 ಅಂದರೆ ಅವರಿಗೆ ಟೋಟಲ್ ಎಕ್ಸ್ಪೋಜರ್ ಟು ಪ್ರಾಜೆಕ್ಟ್ಸ್, ಇಂಟರ್ನ್ಶಿಪ್ಸ್. ಈ ರೀತಿ 3 ಲೆವೆಲ್ಗಳಲ್ಲಿ ಅವರ ಸ್ಕಿಲ್ಸ್, ಅವರ ಕ್ವಾಲಿಫಿಕೇಷನ್, ಅವರ ಟ್ಯಾಲೆಂಟ್ನ ಆಧಾರದ ಮೇಲೆ ನಾವು ಈ 3 ಕೋರ್ಸ್ಗಳನ್ನು, ಈ 4 ಕೋರ್ಸ್ಗಳನ್ನು 3 ಲೆವೆಲ್ಗಳಲ್ಲಿ ಸ್ಟೂಡೆಂಟ್ಸ್ಗಳಿಗೆ ನಾವು ಕೊಡ್ತೇವೆ. ಓಕೆ, ಅದೇ ರೀತಿ ಸರ್ ನಿಮ್ಮ ಹತ್ರ ಏನು ಮುಖ್ಯವಾದ ವಿಚಾರಕ್ಕೆ ಬಂದ್ಬಿಡ್ತೇನೆ, ಸ್ಕಾಲರ್ಶಿಪ್ ಸ್ಪರ್ಧೆ. ಏನಪ್ಪ ಇದು ಸ್ಪರ್ಧೆ ಅನ್ನುವಂಥದ್ದು, ಸೊ ಹೇಳಬೇಕು ಇದು ಏನು ಸ್ಕಾಲರ್ಶಿಪ್ ಸ್ಪರ್ಧೆ ಅಂತ, ಇದರ ಯೋಜನೆ ಯಾಕೆ ಬಂತು ನಿಮಗೆ? ಈಗ ನೀವು ಪ್ರತಿ ವರ್ಷ ನಮ್ಮ ವಿಶ್ವವಿದ್ಯಾನಿಲಯಗಳಲ್ಲಿ ಅಂತಿಮ ಪದವಿಯಲ್ಲಿ ಒಂದು ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯ ತಗೊಂಡ್ರೆ ಸುಮಾರು 10,000 ಹೆಚ್ಚಿನ 10-15,000 ವಿದ್ಯಾರ್ಥಿಗಳು ಹೊರಗೆ ಬರ್ತಾರೆ. ಸೊ BCOM, BA, BBA, BSc ಈ ರೀತಿಯಾದಂಥ ಪದವಿಗಳನ್ನು ಪಡ್ಕೊಂಡು ಹೊರಗೆ ಬರ್ತಾ ಇದ್ದಾರೆ. ಅವರಿಗೆ ಒಂದು ರೀತಿಯಲ್ಲಿ ಸರಿಯಾದಂತಹ ಉದ್ಯೋಗ ಅವಕಾಶಗಳ ಬಗ್ಗೆ ಮಾಹಿತಿ ಕೂಡ ಇರುವುದಿಲ್ಲ, ಅಥವಾ ಯಾವ ಕೌಶಲ್ಯಗಳನ್ನು ಅವರು ವೃದ್ಧಿಸಿಕೊಂಡು ಅಂತ ಒಂದು ಕೆಲಸವನ್ನು ಗಿಟ್ಟಿಸ್ಕೊಳ್ಬೋದು ಅಂತಕ್ಕಂತಹ ಕೊರತೆ ಕೂಡ ಅವರಲ್ಲಿದೆ. ಸೊ ಅದನ್ನು ಮನಗಂಡು ನಾವು ಇದೀಗ ಇನ್ನೇನು ಕೆಲವು 3-4 ತಿಂಗಳುಗಳಲ್ಲಿ ನಮ್ಮ ಕೊನೆಯ ಸೆಮಿಸ್ಟರ್ ಮುಗಿದು ಎಲ್ಲ ಪದವಿ ವಿದ್ಯಾರ್ಥಿಗಳು ಹೊರಗಡೆ ಬರ್ತಾ ಇದ್ದಾರೆ. ಅವರಿಗೆ ಅತಿ ಮುಖ್ಯವಾಗಿ ನಾವು 2 ಕ್ಷೇತ್ರಗಳಲ್ಲಿ ಸಾಕಷ್ಟು ಇವತ್ತು ಉದ್ಯೋಗ ಅವಕಾಶಗಳಿದ್ದಾವೆ. ಈಗಾಗಲೇ ನವೀನ್ ಅವರು ಹೇಳಿದಾಗೆ ನಮ್ಮ IT ಕ್ಷೇತ್ರ, ಹಾಗೆ ಒಂದು ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕ್ಷೇತ್ರ. ಸೊ ಈ 2 ಕ್ಷೇತ್ರಗಳಲ್ಲಿ ಉನ್ನತಿ ನಾವು 3-3 ಅಂದರೆ IT ಕ್ಷೇತ್ರದಲ್ಲಿ 3 ಒಂದು ಸ್ಪೆಷಲೈಸೇಷನ್ಗಳನ್ನು, ಹಾಗೆ ನಮ್ಮ BFSI ಬ್ಯಾಂಕಿಂಗ್ ಫೈನಾನ್ಷಿಯಲಲ್ಲೂ ಕೂಡ 3
ಒಂದು ಸ್ಪೆಷಲೈಸೇಷನ್ ಕೋರ್ಸ್ಗಳನ್ನ ತರಬೇತಿಗಳನ್ನ ನಾವು ಇಂಡಸ್ಟ್ರಿ ಒಟ್ಟಿಗೆ ಕೊಲಾಬರೇಟ್ ಮಾಡಿ ಒಂದು ಡಿಸೈನ್ ಮಾಡಿದ್ದೇವೆ. ಆ ಎಲ್ಲ ಈ ಸ್ಪೆಷಲೈಸೇಷನ್ಗಳಿಗೆ ಇವತ್ತು ಬಹಳ ಮಾರುಕಟ್ಟೆಯಲ್ಲಿ ಬೇಡಿಕೆ ಇದೆ. ಸೊ ಇವತ್ತು ಪದವಿಯನ್ನಷ್ಟೇ ಪಡ್ಕೊಂಡು ಒಬ್ಬ ವಿದ್ಯಾರ್ಥಿ ಬಂದು ಸಂದರ್ಶನಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರಿಗೆ ಆಯ್ಕೆ ಆಗ್ತಕ್ಕಂಥದ್ದು ಭಾಳ ಕಷ್ಟ. ಅದರೊಟ್ಟಿಗೆ ಯಾವುದಾದ್ರೂ ಒಂದು ಸ್ಪೆಷಲೈಸೇಷನ್ ಅಂದರೆ ಪರಿಣಿತಿ ಇರಬೇಕಾಗ್ತದೆ. ಸೊ ಈ ಪರಿಣಿತಿಗೆ ಈ ಕೌಶಲ್ಯಕ್ಕೆ ಸೂಟೇಬಲ್ ಆಗ್ತಕ್ಕಂತಹ ಈ 6 ಒಂದು ಕೋರ್ಸ್ಗಳನ್ನು ನಾವು ಹೊರಗೆ ತಂದಿದ್ದೇವೆ. ಅದಕ್ಕೆ ನಾವು ಸಾಕಷ್ಟು ನಮ್ಮ ಕೈಗಾರಿಕೆಗಳಲ್ಲಿ ಸುಮಾರು 15-20 ವರ್ಷ ಎಕ್ಸ್ಪೀರಿಯನ್ಸ್ ಇರತಕ್ಕಂತಹ ನುರಿತ ತಜ್ಞರೊಂದಿಗೆ ಆ ಕೋರ್ಸನ್ನು ಡಿಸೈನ್ ಮಾಡಿದ್ದೇವೆ. ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇದ್ದು ಅದು 1-1.5 ತಿಂಗಳ ತರಬೇತಿ, ಹಾಗೆ IT ಕ್ಷೇತ್ರ ಆದರೆ ಅದು 3.5 ತಿಂಗಳ ತರಬೇತಿ. ಸೊ ಇದರಲ್ಲಿ ಈಗ ಅವಕಾಶ ಸೃಷ್ಟಿಸೋದಕ್ಕೆ ನಾವು ಒಂದು ಉಡುಪಿ ಜಿಲ್ಲಾ ಮಟ್ಟದ ಉನ್ನತಿ ಸಂಚಲನ ಮೆಗಾ ಸ್ಕಾಲರ್ಶಿಪ್ ಸ್ಪರ್ಧೆ ಅಂತೇಳಿ ಆಯೋಜನೆ ಮಾಡ್ತಿದ್ದೀವಿ. ಇದು ನಮ್ಮ ಉಡುಪಿ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಪದವಿ ಯಾರು ಪದವಿಯ ಅಂತಿಮ ವರ್ಷ ಸೆಮಿಸ್ಟರಲ್ಲಿ ಇವತ್ತು ಓದ್ತಾ ಇದ್ದಾರೆ ಆ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಉಚಿತವಾಗಿ ಈ ಒಂದು ಸ್ಪರ್ಧೆಯನ್ನು ನಾವು ಇಟ್ಟಿದ್ದೇವೆ. ಇದು ಆನ್ಲೈನ್ ಮೂಲಕ ಅವರಿಗೆ ನಾವೊಂದು 8ನೇ ತಾರೀಕು ಸ್ಕಾಲರ್ಶಿಪ್ ಟೆಸ್ಟನ್ನು ಕೊಡೋರಿದ್ದೇವೆ. ಅದರಲ್ಲಿ ಯಾರು ಒಬ್ಬ ಪ್ರತಿ ಕಾಲೇಜ್ನಲ್ಲಿ ಒಬ್ಬ ಟಾಪರ್ ಇರ್ತಾನೆ, ಅಂದರೆ ಯಾರು ಅತಿ ಹೆಚ್ಚು ಅಂಕವನ್ನು ಕಳಿಸ್ತಾನೆ ಅವನಿಗೆ 80%ಕ್ಕಿಂತ ಹೆಚ್ಚು ಮಾರ್ಕ್ಸ್ ಇದ್ದರೆ ಅವರನ್ನು ಸಂಪೂರ್ಣವಾಗಿ ನಾವು ದತ್ತು ಪಡೆದು ಅವರಿಗೆ ಉಚಿತವಾದಂಥ ತರಬೇತಿಯನ್ನು ಕೊಡ್ತೇವೆ. ಸೊ ಸುಮಾರು 25 ಕಾಲೇಜು ನಮ್ಮ ಜಿಲ್ಲೆಯಲ್ಲಿ ಅಂತ ತಗೊಂಡ್ರೂ ಕೂಡ ಪ್ರತಿ ಕಾಲೇಜಿಗೆ ನಮಗೆ 6 ಸ್ಪೆಷಲೈಸೇಷನ್ಗೆ 6 ಜನ ಅಭ್ಯರ್ಥಿಗಳನ್ನು ನಾವು ದತ್ತು ಪಡೆದ್ರೆ ಸುಮಾರು ಜಿಲ್ಲೆಯಲ್ಲಿ 150 ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಯಾವುದೇ ಶುಲ್ಕವಿಲ್ಲದೆ ಉನ್ನತಿ ಕೆರಿಯರ್ ಅಕಾಡೆಮಿ ಅವರಿಗೆ ಮುಂದಿನ 1.5 ತಿಂಗಳು ಅಥವಾ 3.5 ತಿಂಗಳನ್ನು ಕೋರ್ಸನ್ನು ಉಚಿತವಾಗಿ ನಾವು ಅವರಿಗೆ ಕೊಡಬೇಕು ಅಂತಕ್ಕಂಥದ್ದು. ಹಾಗೆ ಅವರು ಅಂದರೆ ಟಾಪರ್ ಅಲ್ದಿದ್ರೂ ಕೂಡ 80%ಕ್ಕಿಂತ ಹೆಚ್ಚಿನ ಅಂಕವನ್ನು ಅವರು ಈ ಸ್ಪರ್ಧೆಯಲ್ಲಿ ಗಳಿಸಿದರೆ ಅವರಿಗೆ 75%ರಷ್ಟು ಸ್ಕಾಲರ್ಶಿಪ್ ಅನ್ನು ನಾವು ಕೊಡ್ತೇವೆ. ಅದೇ 70%-80% ಅವರ ಅಂಕ ಇದ್ರೆ ಅವರಿಗೆ 50%ದಷ್ಟು ನಾವು ಸ್ಕಾಲರ್ಶಿಪ್ ಅನ್ನು ಕೊಡ್ತಿದ್ದೇವೆ. 60%-70% ಅವರ ಅಂಕ ಇದ್ರೆ ಅವರಿಗೆ 25%ನ ಸ್ಕಾಲರ್ಶಿಪ್ ಅನ್ನು ಕೊಡ್ತಾ ಇದ್ದೇವೆ. ಅಷ್ಟೇ ಅಲ್ಲದೆ ಇದರಲ್ಲಿ ಯಾರ್ಯಾರು ಭಾಗವಹಿಸ್ತಾರೋ ನಮ್ಮ ಅಭ್ಯರ್ಥಿಗಳು ಅಥವಾ ವಿದ್ಯಾರ್ಥಿಗಳು ಅವರೆಲ್ಲರಿಗೂ ಕೂಡ 2,000 ರೂಪಾಯಿಯ ಸ್ಕಾಲರ್ಶಿಪ್ ಅನ್ನು ತರಬೇತಿಗೆ ಅವರು ಸೇರಿದಂಥ ಸಂದರ್ಭದಲ್ಲಿ ನಾವು ಕೊಡ್ತಾ ಇದ್ದೇವೆ. ಪ್ರತಿಯೊಬ್ಬರಿಗೆ ಯಾರ್ಯಾರು ಇದರಲ್ಲಿ ಭಾಗವಹಿಸ್ತಾರೆ ನಮ್ಮ ಸ್ಪರ್ಧೆಯಲ್ಲಿ ಅಂತ ಆ ಒಂದು ಅವಕಾಶವನ್ನು ನಾವು ಯಾಕೆ ಸೃಷ್ಟಿ ಮಾಡಿದ್ದಂತ ಹೇಳಿದರೆ ಒಂದು ಅವರಿಗೆ ಈ ಕೋರ್ಸ್ಗಳ ಬಗ್ಗೆ ಒಂದಷ್ಟು ಅರಿವು ಕೂಡ ಮೂಡೋದು ಜಾಗೃತಿ ಕೂಡ ಮೂಡತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಇದೆ. ಯಾಕಂದರೆ ಕೆಲವೊಂದಷ್ಟು ವಿದ್ಯಾರ್ಥಿಗಳಿಗೆ ಯಾವ ಕೋರ್ಸ್ ಇದೆ ಅಥವಾ ಯಾವ ತರಬೇತಿ ಪಡಿಬೇಕನ್ನೋದು ಗೊತ್ತಿರೋದಿಲ್ಲ. ಸೊ ಈ ಮೂಲಕ ಆದರೂ ಅವರಿಗೆ ಅದರ ತಿಳುವಳಿಕೆ ಸಿಗಲಿ ಮತ್ತು ತರಬೇತಿಯ ಮೂಲಕ ಅವರಿಗೆ ನಾವು ಜುಲೈ ಆದ ಮೇಲೆ ಆಗಸ್ಟ್ನಲ್ಲಿ ಒಂದು ಉದ್ಯೋಗ ಮೇಳವನ್ನು ಮಾಡ್ತೇವೆ ಈ ತರಬೇತಿ ಪಡೆದಂಥ ಅಭ್ಯರ್ಥಿಗಳಿಗೆ. ಅದರ ಬಗ್ಗೆ ಮಾತಾಡೋಣ, ಒಬ್ಬರು ಕಾಲರ್ ರೆಡಿ ಇದ್ದಾರೆ. ಹಲೋ, ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಸುಮಂತ್ ಅಂತ ಹೇಳಿ, ಬಾರ್ಪುರ್ ಕಾಲೇಜ್ ಅಂತಿಮ ಬಿಕಾಂ ವಿದ್ಯಾರ್ಥಿ ಎಕ್ಸಾಮ್ ಮಾಡ್ತಾ ಇದ್ದೇನೆ. ಓಕೆ, ಬಿಕಾಂ ಸ್ಟೂಡೆಂಟ್. ಹೌದೌದು. ಓಕೆ, ಕ್ವಶನ್ ಬಂದು ಮೇಡಮ್, ಈಗ ನಾನು ಈ ಎಕ್ಸಾಮಲ್ಲಿ 60%ಗಿಂತ ಕಡಿಮೆ ಮಾರ್ಕ್ಸ್ ಬಂದರೂ ತರಬೇತಿಯನ್ನ ಪಡ್ಕೊಳ್ಬೋದಾ ಹೇಗೆ ಅಂತ ಕೇಳಬೇಕಿತ್ತು. ಓಕೆ, 60%ಗಿಂತ ಕಡಿಮೆ ಬಂದರೂ ಕೂಡ ನಿಮಗೆ ಒಂದು ಅಪರ್ಚುನಿಟಿ ಸಿಗ್ತದಾ ಕೇಳ್ತಾ ಇದ್ದಾರೆ. ಓಕೆ, ನಿಮ್ಮ ಪ್ರಶ್ನೆಗೆ ನವೀನ್ ಅವರು ಉತ್ತರವನ್ನು ಕೊಡ್ತಾರೆ. ಈಗ ಪ್ರೇಮ್ ಸರ್ ಆಲ್ರೆಡಿ ಹೇಳಿದರು ಆ ಪ್ರಶ್ನೆಗೆ ಉತ್ತರ ಏನಂದರೆ, ಸ್ಕಾಲರ್ಶಿಪ್ ಅಲ್ಲಿ ಏನು ಕ್ರೈಟೀರಿಯಾ ಇದೆ ಅದರಲ್ಲಿ 60%ಶೇಕಡಕ್ಕಿಂತ ಕಮ್ಮಿ ಮಾರ್ಕ್ ಬಂದರೂ ಪಾರ್ಟಿಸಿಪೇಷನ್ ಮಾಡಿದ ಕಾರಣ ಅಥವಾ ಏನು ಅಸೆಸ್ಮೆಂಟ್ ಇದೆ ಆ ಟೆಸ್ಟ್ ತೊಗೊಂಡದಕ್ಕೆ ವಿದ್ಯಾರ್ಥಿಗೆ 2,000 ರೂಪಾಯಿದಷ್ಟು ಸ್ಕಾಲರ್ಶಿಪ್ಪನ್ನು ಅವರು ಅವೈಲ್ ಮಾಡ್ಬೋದು. ಸೊ ಖಂಡಿತವಾಗಿ ಅವರು ಇರ್ರೆಸ್ಪೆಕ್ಟಿವ್ ಆಫ್ ದೇರ್ ಮಾರ್ಕ್ಸ್ ಅವ್ರಿಗೆ ಎಷ್ಟು ಅಸೆಸ್ಮೆಂಟಲ್ಲಿ ಮಾರ್ಕ್ಸ್ ಬಂದರೆ ಸರ್ ಹೇಳಿದಾಗೆ 80%ಕ್ಕಿಂತ ಜಾಸ್ತಿ ಟಾಪರಿಗೆ 100% ಫ್ರೀ ಸ್ಕಾಲರ್ಶಿಪ್, ಫುಲ್ ಅಡಾಪ್ಟೇಷನ್ ಇದೆ. ಆಮೇಲೆ 80%ಕ್ಕಿಂತ ಹೆಚ್ಚು ಬಂದು ಉಳಿದ ವಿದ್ಯಾರ್ಥಿಗಳಿಗೆ ಏನಿದೆ 75% ಸ್ಕಾಲರ್ಶಿಪ್ ಇದೆ. 70-80% ಮಧ್ಯೆ ಬಂದಂಥ ವಿದ್ಯಾರ್ಥಿಗಳಿಗೆ 50%, ಹಾಗೆ 60-70% ಮಾರ್ಕ್ಸ್ ಬಂದಂಥ ವಿದ್ಯಾರ್ಥಿಗೆ 25% ಸ್ಕಾಲರ್ಶಿಪ್ ಇದೆ. ಅದಕ್ಕಿಂತ ಕಮ್ಮಿ ಬಂದರೂ 2,000 ರುಪೀಸ್ ವರ್ತ್ ಸ್ಕಾಲರ್ಶಿಪ್ ಉನ್ನತಿ ಆ ವಿದ್ಯಾರ್ಥಿಗಳಿಗೆ ಆಫರ್ ಅನ್ನು ನೀಡ್ತಾ ಇದೆ. ಓಕೆ, ತಮಗೆ ಗೊತ್ತಾಗಿದೆ ಅಂತ ತಿಳ್ಕೊಳ್ತೇನೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ನೀವು ಉದ್ಯೋಗ ಮೇಳದ ಬಗ್ಗೆ ಮಾತಾಡ್ತಾ ಇದ್ರಿ, ಕಂಟಿನ್ಯೂ ಮಾಡಿ. ಅದೇ, ಈ ಒಂದು ಸ್ಕಾಲರ್ಶಿಪ್ನ ಮೂಲಕ ನಾವು ಅವರಿಗೆ ಈಗ BFSI ಬ್ಯಾಂಕಿಂಗ್ ಫೈನಾನ್ಷಿಯಲ್ ಅವರಿಗೆ 1.5 ತಿಂಗಳ ತರಬೇತಿ ಇದೆ. ಸೊ ನಾವು ಜೂನ್ನಲ್ಲಿ ಅದು 20ನೇ ತಾರೀಕು ಈ ತರಬೇತಿಗಳನ್ನು ಪ್ರಾರಂಭ ಮಾಡ್ತೇವೆ ಈ ಸ್ಕಾಲರ್ಶಿಪ್ನಲ್ಲಿ ನಮ್ಮ ಅಂತಿಮ ಫಲಿತಾಂಶ ಬಂದ ನಂತರ. ಸೊ ಅವರಿಗೆ ಆಗಸ್ಟ್ನಲ್ಲಿ ಒಂದು ಉದ್ಯೋಗ ಮೇಳ ಮಾಡ್ತೇವೆ. ಸೊ ಅಲ್ಲಿ ಈ ಎಲ್ಲ ತರಬೇತಿ ಪಡೆದಂಥ ಅಭ್ಯರ್ಥಿಗಳಿಗೆ ನಾವು ಉದ್ಯೋಗಾವಕಾಶವನ್ನು ಕೊಡ್ತಾ ಇದ್ದೇವೆ. ಹಾಗೆ IT ಕ್ಷೇತ್ರದಲ್ಲಿ ನಾವು 3 ಸ್ಪೆಷಲೈಸೇಷನ್ ಮಾಡಿದ್ದೇವೆ. ಅದರಲ್ಲಿ ಫ್ರಂಟ್ ಎಂಡ್ ಡೆವಲಪ್ಮೆಂಟ್ ಅಂತ ಒಂದು ಕೋರ್ಸ್ ಇದೆ, ಬ್ಯಾಕ್ ಎಂಡ್ ಡೆವಲಪ್ಮೆಂಟ್,
ಮತ್ತೆ ಕ್ಲೌಡ್ ಕಂಪ್ಯೂಟಿಂಗ್ ಅಂತೇಳಿ. ಇವತ್ತು ಅಂದ್ರೆ ಮಾರುಕಟ್ಟೆಯಲ್ಲಿ ಬಹಳ ಬೇಡಿಕೆ ಇರತಕ್ಕಂತ ಈ ಮೂರು ತರಬೇತಿಗಳು. ಸೊ ಇದನ್ನ ಮೂರುವರೆ ತಿಂಗಳ ತರಬೇತಿಯ ನಂತರ ಅವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಉದ್ಯೋಗ ಮೇಳ ಮಾಡಿ ಆ ಅಭ್ಯರ್ಥಿಗಳನ್ನು ಕೂಡ ನಾವು ಉದ್ಯೋಗ ಅವಕಾಶವನ್ನು ಸೃಷ್ಟಿಸುವ ಒಂದು ಯೋಜನೆಯನ್ನು ಈ ಸ್ಪರ್ಧೆಯ ಮೂಲಕ ನಾವು ಹಾಕೊಂಡಿದ್ದೇವೆ. ಓಕೆ, ಅದೇ ರೀತಿ ಸರ್, ಈಗ ನೀವು ಕೇವಲ ಉಡುಪಿ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಮಾತ್ರ ಅಂತ ಹೇಳಿದ್ದೀರಾ. ಸೊ ಬೇರೆ ಜಿಲ್ಲೆಯವರು ಬಂದು ಕೇಳ್ತಾರೆ, ಸೊ ನಮಗೂ ಒಂದು ಭಾಗವಹಿಸುವ ಅವಕಾಶ ಉಂಟಾ ಅಂತ. ಸೊ ಈ ಬರ್ಬಹುದು ಇದನ್ನ ನಾವು ಏನಂತ ಹೇಳಿದ್ರೆ ಒಂದು ಪೈಲಟ್ ಬೇಸಿಸ್ ಅಲ್ಲಿ, ಅಂದ್ರೆ ಇನಿಷಿಯಲಿ ನಾವು ಒಂದು ಜಿಲ್ಲೆಗೆ ಇದನ್ನ ಸೀಮಿತವಾಗಿ ಸ್ಕಾಲರ್ಶಿಪ್ ಅನ್ನ ಮಾಡಿ ಇದರ ಒಂದು ಫಲಿತಾಂಶ ಮತ್ತೆ ಒಟ್ಟಾರೆಯಾಗಿ ಇದರ ಒಂದು ನಮಗೆ ಎಷ್ಟು ಜನ ಭಾಗವಹಿಸ್ತಾರೆ ಮತ್ತೆ ಅವರ ಈಗ ಇರತಕ್ಕಂಥ ಅವರಲ್ಲಿ ನಾಲೆಜ್ ಎಷ್ಟಿದೆ ಇದರ ಬಗ್ಗೆ, ಅಥವಾ ತರಬೇತಿಯ ಪಡೆದ ನಂತರ ಅವರಿಗೆ ಉದ್ಯೋಗಾವಕಾಶ ಯಾವ ರೀತಿಯಲ್ಲಿ ನಾವು ಕೊಡ್ಬೋದು ಅಂತೆಲ್ಲ ನೋಡಿ ಮುಂದಿನ ದಿನಗಳಲ್ಲಿ ಇದನ್ನು ನಾವು ಬೇರೆ ಎಲ್ಲ ಜಿಲ್ಲೆಗಳಿಗೂ ಬೇರೆ ಪ್ರದೇಶಕ್ಕೂ ವಿಸ್ತರಿಸಬೇಕು, ಅಂದರೆ ರಾಜ್ಯಾದ್ಯಂತ ಇದನ್ನು ತಗೊಂಡು ಹೋಗ್ಬೇಕಂತಕ್ಕಂಥ ಯೋಜನೆ ಕೂಡ ಇದೆ. ಒಟ್ಟಾರೆ ಇದನ್ನು ನಾವು ಮೂರು ಫೇಸ್ಗಳಲ್ಲಿ ಮಾಡ್ತಾ ಇದ್ದೇವೆ. ಈಗ ಉಡುಪಿ ಜಿಲ್ಲೆಯ ಪದವಿ ಅಂದರೆ ಯಾರು ಗ್ರ್ಯಾಜುಯೇಷನ್ ಅಂಡರ್ ಗ್ರ್ಯಾಜುಯೇಟ್ ಪ್ರೋಗ್ರಾಮ್ಸಲ್ಲಿದ್ದಾರೆ ಅವರಿಗೆ ಈ ಅವಕಾಶವನ್ನು ಕೊಟ್ಟಿದ್ದೇವೆ. ಇದರ 15 ದಿನ ನಂತರ ನಾವು ಪಿ ಜಿ ಸ್ಟೂಡೆಂಟ್ಸ್ ಯಾರು ಪೋಸ್ಟ್ ಗ್ರಾಜುಯೇಷನ್ಸ್ ಮಾಡ್ತಾ ಇದ್ದಾರೆ ಅವರಿಗೆ ಇದನ್ನು ಮತ್ತೆ ಆ ಸ್ಪರ್ಧೆಯನ್ನು ಮಾಡುವರಿದ್ದೇವೆ. ಅದಾದ ನಂತರ ಕೊನೆಯದಾಗಿ ನಮ್ಮ ಟೆಕ್ನಿಕಲ್ ಸ್ಟೂಡೆಂಟ್ಸ್ ಅಂದರೆ ಇಂಜಿನಿಯರಿಂಗ್ ಮತ್ತು ಪಾಲಿಟೆಕ್ನಿಕ್ಗಳಲ್ಲಿ ಯಾರು ಓದ್ತಾ ಇದ್ದಾರೆ ಆ ವಿದ್ಯಾರ್ಥಿಗಳಿಗೂ ಕೂಡ ಈ ಸ್ಪರ್ಧೆಯನ್ನು ನಾವು ಮಾಡುವರಿದ್ದೇವೆ. ಒಟ್ಟಾರೆ ಜಿಲ್ಲೆಯಲ್ಲಿ ಸುಮಾರು ಒಂದು 8,000-10,000 ವಿದ್ಯಾರ್ಥಿಗಳನ್ನು ಈ ಒಂದು ಸ್ಕಾಲರ್ಶಿಪ್ ಟೆಸ್ಟ್ ಮೂಲಕ ನಾವು ಅವರಿಗೆ ಅವಕಾಶವನ್ನು ಕೊಟ್ಟು ಅದರಲ್ಲಿ ಯಾರು ಟಾಪರ್ ಆಗಿ ಬರ್ತಾರೆ ಅವರಿಗೆ ಸಂಪೂರ್ಣ ದತ್ತು ಸ್ವೀಕಾರ, ಅಂದರೆ ಅವರಿಗೆ ಯಾವುದೇ ಶುಲ್ಕವಿಲ್ಲದೆ ನಾವು ತರಬೇತಿಯನ್ನು ಮಾಡ್ತೇವೆ. ಅವರ ಇನ್ನೊಂದು ಸ್ಕೋರಿಗೆ ಅನುಗುಣವಾಗಿ ಕೂಡ ಸ್ಕಾಲರ್ಶಿಪ್ಗಳ ಲಭ್ಯತೆಯನ್ನು ನಾವು ಕೊಡುವರಿದ್ದೇವೆ. ಓಕೆ ಸರ್, ಹಾಗೆ ಇದು ಆನ್ಲೈನ್ ಟೆಸ್ಟ್ ಆಗಿರ್ತದೆ ಅಲ್ಲ, ಸೊ ಇದು ಹೇಗೆ ಅವರು ರಿಜಿಸ್ಟ್ರೇಷನ್ ಅನ್ನು ಮಾಡ್ಕೊಳ್ಬೇಕಾಗ್ತದೆ, ಏನಾದರೂ ಡೀಟೇಲ್ಸ್ ಕೊಡ್ಬೋದಾ ಈಗ ಸ್ಟೂಡೆಂಟ್ಸ್ಗೆ? ಆಲ್ರೆಡಿ ಒಂದು ನಾವು ಪ್ರತಿಯೊಂದು ಉಡುಪಿ ಜಿಲ್ಲೆ ಎಲ್ಲ ಕಾಲೇಜ್ ಪ್ರಿನ್ಸಿಪಲ್ಸು, ಪ್ಲೇಸ್ಮೆಂಟ್ ಆಫೀಸರ್ಸು ಹಾಗೆ ಸಂಬಂಧಪಟ್ಟ ಹೆಚ್ಚೋಡಿಗಳಿಗೆ ಒಂದು ವೆಬಿನಾರ್ ಅನ್ನು ಕಂಡಕ್ಟ್ ಮಾಡಿ ಈ ಮಾಹಿತಿಯನ್ನು ಆಲ್ರೆಡಿ ಅವರಿಗೆ ರವಾನಿಸಿದ್ದೇವೆ. ಓಕೆ, ಅದರ ಮೂಲಕ ಇಮೇಲ್ಗಳ ಮೂಲಕ ಕಾಲೇಜ್ಗಳಿಗೆ ಇದಕ್ಕೆ ರಿಜಿಸ್ಟ್ರೇಷನ್ ಫಾರ್ಮ್, ರಿಜಿಸ್ಟ್ರೇಷನ್ ಲಿಂಕ್ ಏನಿದೆ ಅದನ್ನು ನಾವು ಶೇರ್ ಮಾಡಿದ್ದೇವೆ ಪ್ರತಿಯೊಂದು ಕಾಲೇಜಿಗೆ. ಸೊ ಆ ರಿಜಿಸ್ಟ್ರೇಷನ್ ಫಾರ್ಮ್ಗಳು ನಮ್ಮ ಉನ್ನತಿ ವೆಬ್ಸೈಟಲ್ಲೂ ಅವೈಲೇಬಲ್ ಇದೆ. ಸೊ ಅವರಲ್ಲಿ ಹೋಗಿ ಅದನ್ನು ರಿಜಿಸ್ಟರ್ ಮಾಡ್ಬೋದು. ರಿಜಿಸ್ಟ್ರೇಷನ್ ಮಾಡಿದ ನಂತರ ಅವರಿಗೆ 8ನೇ ತಾರೀಕಿಗೆ ಅಸೆಸ್ಮೆಂಟನ್ನು ಇಮೇಲ್ ಮೂಲಕ ನಾವು ಕಳಿಸ್ತೇವೆ. ಓಕೆ, ಇದರ ರಿಸಲ್ಟ್ ಯಾವಾಗ ಬರ್ತದೆ ಸರ್? ಅದರಲ್ಲಿ ಅಂತ ಹೇಳಿದ್ರೆ ನಾವು ಈ 25 ಕ್ವೆಶನ್ಗಳಲ್ಲೂ ಕೂಡ ಒಂದು 15 ಕ್ವೆಶನ್ ಅವರಿಗೆ ಈ ಸ್ಪೆಷಲೈಸೇಷನ್ಗೆ ಸಂಬಂಧಪಟ್ಟಾಗೆ, ಮತ್ತೊಂದು 5 ಕ್ವೆಶನ್ಗಳನ್ನು 5 ಪ್ರಶ್ನೆಗಳನ್ನು ಇಂಗ್ಲೀಷ್ ಮತ್ತು ಅವರ ಸಂವಹನ ಕಲೆ ಕಮ್ಯುನಿಕೇಷನ್ ಬಗ್ಗೆ ಇರ್ತದೆ. ಇನ್ನೊಂದು 5 ಅವರ ಆ್ಯಪ್ಟಿಟ್ಯೂಡ್ ಲಾಜಿಕ್ ನಾಲೆಜ್ ಬಗ್ಗೆ ಇರ್ತದೆ. ಯಾಕಂತಂದರೆ ಅವರು ಯಾವುದೇ ಸಂದರ್ಶನಕ್ಕೆ ಹೋದರೂ ಈ ಟೆಸ್ಟ್ಗಳನ್ನು ತಗೊಳ್ಬೇಕಾಗ್ತದೆ ಮುಂದಿನ ದಿನಗಳಲ್ಲಿ. ಸೊ ಆ ಟೆಸ್ಟ್ಗಳನ್ನು ಕೂಡ ಒಟ್ಟಾರೆ ಈ 25ರಲ್ಲಿ ಅದು ಕೂಡ ಸೇರಿಕೊಳ್ಳಿರ್ತದೆ. ಓಕೆ, ಹಾಗೆ ಸರ್, ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ಸಂಸ್ಥೆಯಿಂದ ಬೇರೆ ಏನಾದರೂ ಯೋಜನೆಗಳು ಇದೆಯಾ ಅಂತ? ಈಗ ಒಟ್ಟು ಅಂತ ಹೇಳಿದರೆ ಇದರಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸವೇ ಭಾಳ ದೊಡ್ಡ ಕೆಲಸ ಆಗಿದೆ. ಈಗ ವಿದ್ಯಾರ್ಥಿಗಳಿಗೆ ಕಾಲೇಜಲ್ಲಿ ನಾವು ಶಿಕ್ಷಣವನ್ನು ಪಡೆಯುವಂಥ ಸಂದರ್ಭದಲ್ಲಿ ಒಂದು ಕೌಶಲ್ಯ ಯಾವುದಾದ್ರೂ ನಾವು ಅದನ್ನು ವೃದ್ಧಿಸ್ಕೊಳ್ಬೇಕು ಅಥವಾ ಡೆವಲಪ್ ಮಾಡ್ಕೊಳ್ಬೇಕು ಅಂತಕ್ಕಂಥ ಒಂದು ಜಾಗೃತಿ ಮೂಡ್ತಕ್ಕಂಥದ್ದು ಭಾಳ ದೊಡ್ಡ ಪ್ರಮುಖ ಒಂದು ಪಾತ್ರ ವಹಿಸ್ತದೆ. ಯಾಕಂತಂದ್ರೆ ಎಲ್ಲರೂ ಎಂತ ಯೋಚನೆ ಮಾಡ್ತಾರೆ ಹೇಳಿದ್ರೆ, ನನಗೆ ಪದವಿ ಸಿಕ್ಕಿದ ಕೂಡಲೇ ಒಂದು ಉದ್ಯೋಗ ಸಿಗ್ತದೆ ಅಥವಾ ನಾನೊಂದು ಪಿ ಜಿ ಮಾಡಿದ ಕೂಡಲೇ ಉದ್ಯೋಗ ಕಾಯ್ತಾ ಇರ್ತದೆ ನನಗೆ ಅಂತಕ್ಕಂಥ ಕೆಲವರು ಭಾವನೆಯಲ್ಲಿರ್ತಾರೆ. ಅಂದರೆ ಅವರಿಗೂ ಕೂಡ ಅಂದರೆ ಅನುಭವ ಆಗಿರುವುದಿಲ್ಲ. ಸೊ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ಒಂದು ಕಾಂಪಿಟೀಷನ್ ಸ್ಪರ್ಧೆಯೂ ಜಾಸ್ತಿ ಆಗಿದೆ. ಅದೇ ರೀತಿ ನಿಮಗೆ ಯಾವುದೇ ನೀವೊಂದು ಸಂಸ್ಥೆಯಲ್ಲಿ ಕೆಲಸ ಮಾಡಬೇಕಿದ್ರೂ ಒಂದಷ್ಟು ಕೌಶಲ್ಯಗಳು ಇವತ್ತು ಮಿನಿಮಮ್ ಹೊಂದಲೇಬೇಕು ಒಬ್ಬ ವಿದ್ಯಾರ್ಥಿ. ಸೊ ಆ ನಿಟ್ಟಿನಲ್ಲಿ ಎಲ್ಲ ವಿದ್ಯಾರ್ಥಿಗಳು ಅವರ ಕಾಲೇಜ್ ಮುಗಿಯುವ ಒಳಗಡೆಯೇ, ಅಂದರೆ ಅವರ ಅಂತಿಮ ಪದವಿಯನ್ನು ಮುಗಿಸುವ ಒಳಗಡೆನೇ ಯಾವುದಾದ್ರೂ ಈ ರೀತಿಯಾದಂತಹ ಒಂದು ವಿಶೇಷ ಪರಿಣಿತಿಯನ್ನು ಹೊಂದಿದರೆ, ಐ ಟಿ ಕ್ಷೇತ್ರ ಇರ್ಬೋದು, ಬ್ಯಾಂಕಿಂಗ್ ಇರ್ಬೋದು, ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಕ್ಷೇತ್ರ ಇರ್ಬೋದು, ಯಾವುದೇ ಇರ್ಬೋದು, ಅವರ ಸಂವಹನ ಕಲೆಯನ್ನು ವೃದ್ಧಿಸ್ತಕ್ಕಂಥದ್ದು ಇರ್ಬೋದು, ಇದನ್ನು ಅವರು ಖಂಡಿತವಾಗಿಯೂ ಅವರ ಪದವಿ ಮುಗಿಸುವ ಮುಂಚೆಯೇ ಅವರು ಮಾಡಿದರೆ ಖಂಡಿತ ಅವರಿಗೆ ಉತ್ತಮ ಉದ್ಯೋಗ ಅವಕಾಶಗಳು ಇವತ್ತಿದ್ದಾವೆ. ಇವತ್ತು ಉದ್ಯೋಗದ ಕೊರತೆ ಇಲ್ಲ, ಆ್ಯಕ್ಚುಲಿ ಕೌಶಲ್ಯದ ಕೊರತೆ ಮಾತ್ರ ಇರತಕ್ಕಂಥದ್ದು. ಅದನ್ನು ನಾವು ಮನಗಂಡು ಈ ರೀತಿಯಾದಂಥ ಒಂದು ಯೋಜನೆಗಳನ್ನು ಹಾಕ್ಕೊಳ್ತಾ ಇದ್ದೀವಿ. ಓಕೆ ಸರ್, ಹಾಗೆ ಒಬ್ಬರು ಕಾಲರ್ ಹಿಡಿದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ, ಹಲೋ, ನಮಸ್ತೆ, ತಮ್ಮ ಹೆಸರು? ನನ್ನ ಹೆಸರು ರಕ್ಷಾ ಅಂತ, ನಾನು ಸಹ್ಯಾದ್ರಿ ಕಾಲೇಜಲ್ಲಿ ಫೈನಲ್ ಇಯರ್ ಇಂಜಿನಿಯರಿಂಗ್ ಕಲಿತಾ ಇದ್ದೇನೆ. ಓಕೆ, ಹೇಳಿ.
ನನ್ ಪ್ರಶ್ನೆ ಏನಂತಂದ್ರೆ, ನಾನ್ ಫೈನಲ್ ಇಯರ್ ಇಂಜಿನಿಯರಿಂಗ್ ಕಲಿತಾ ಇದ್ದೇನೆ, ನಾನ್ ಈ ಪರೀಕ್ಷೆಯಲ್ಲಿ ಪಾಲ್ಗೊಳ್ಬಹುದಾ ಅಂತ. ಓಕೆ, ಈ ಪರೀಕ್ಷೆಯಲ್ಲಿ ಪಾಲ್ಗೊಳ್ಬಹುದಾ ಅಂತ ಕೇಳ್ತಾ ಇದ್ದಾರೆ ಸರ್. ಈಗಾಗಲೇ ಹೇಳಿದ ಹಾಗೆ ಈ ಪ್ರಥಮ ಹಂತದಲ್ಲಿ ಅಂಡರ್ ಗ್ರಾಜ್ಯುಯೇಟ್ ಸ್ಟೂಡೆಂಟ್ಸ್ ಏನಿದ್ದಾರೆ, ಬಿ ಕಾಮ್ ಫೈನಲ್ ಇಯರ್ ಫೈನಲ್ ಸೆಮಿಸ್ಟರ್ ಕಲಿಯುವಂಥ ಬಿ ಕಾಮ್ ಬಿ ಎ ಬಿ ಎಸ್ ಸಿ ಇನ್ ಕಂಪ್ಯೂಟರ್ ಸೈನ್ಸ್ ಹಾಗೂ ಬಿ ಸಿ ಎ ಅಭ್ಯರ್ಥಿಗಳಿಗೆ ಈ ಫಸ್ಟ್ ರೌಂಡ್ ಸ್ಕಾಲರ್ಶಿಪ್ಪನ್ನು ನಾವು ಅಸೆಸ್ಮೆಂಟ್ ಮತ್ತು ಸ್ಕಾಲರ್ಶಿಪ್ಪನ್ನು ನಾವು ಆಫರ್ ಮಾಡ್ತಾ ಇದ್ದೇವೆ. ಸೊ ನೆಕ್ಸ್ಟ್ ಹಂತದಲ್ಲಿ, ಎರಡನೇ ಹಂತದಲ್ಲಿ ಪೋಸ್ಟ್ ಗ್ರಾಜ್ಯುಯೇಟ್ಸ್ ಅಂದರೆ ಎಂ ಕಾಮ್ ಎಂ ಬಿ ಎ ಈ ಪರ್ಟಿಕ್ಯುಲರ್ ಎಜುಕೇಷನ್ ಫೀಲ್ಡಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಟೆಸ್ಟ್ ಪ್ಲಸ್ ಸ್ಕಾಲರ್ಶಿಪ್ಪನ್ನು ನಾವು ಪ್ರೊವೈಡ್ ಮಾಡ್ತೇವೆ. ಅದೇ ಮೂರನೇ ಹಂತದಲ್ಲಿ ಟೆಕ್ನಿಕಲ್ ಅಂದರೆ ಎಂಜಿನಿಯರಿಂಗ್ ಡಿಪ್ಲೊಮಾ ಈ ವಿದ್ಯಾರ್ಥಿಗಳಿಗೆ ಮೂರನೇ ಹಂತದಲ್ಲಿ ನಾವು ಸ್ಕಾಲರ್ಶಿಪ್ ಟೆಸ್ಟನ್ನು ಆಫರ್ ಮಾಡ್ತಿದ್ದೇವೆ. ಹಾಗಾಗಿ ಪ್ರತಿಯೊಂದು ಎಜುಕೇಷನಲ್ ಫೀಲ್ಡ್ ಅಥವಾ ಡೊಮೇನ್ ಯಾವುದೇ ಕ್ಷೇತ್ರದಲ್ಲಿ ಪ್ರತಿಯೊಂದು ಕ್ಷೇತ್ರವನ್ನು ನಾವು ಕವರ್ ಮಾಡ್ತೇವೆ. ಅವರು ಅವಾಗ ಇಂಜಿನಿಯರಿಂಗ್ ಅವಾಗ ಅವ್ರು ಇಂಜಿನಿಯರಿಂಗ್ ಇದ್ದು ಯಾವ ಹಂತದಲ್ಲಿ ಮೂರನೇ ಹಂತದಲ್ಲಿ ಯಾವಾಗ ಅದರಲ್ಲಿ ಭಾಗವಹಿಸಬಹುದು ಅವರು ಭಾಗವಹಿಸ್ಬೋದು. ಅವರ ಕಾಲೇಜ್ ಮತ್ತು ಅವರ ಇದಕ್ಕೆ ಸಂಬಂಧಪಟ್ಟ ಪ್ಲೇಸ್ಮೆಂಟ್ ಆಫೀಸರ್ಗಳಿಗೆ ನಾವು ಮಾಹಿತಿಯನ್ನು ತಲುಪಿಸ್ತೇವೆ, ಅವರು ರಿಜಿಸ್ಟರ್ ಆಗಿ ಈ ಟೆಸ್ಟ್ ಅನ್ನು ಪಡಿಬಹುದು. ಓಕೆ, ಮಾಹಿತಿ ಸಿಕ್ಕಿದೆ ಅಂತ ಭಾವಿಸ್ತೇನೆ. ಥ್ಯಾಂಕ್ ಯು. ಅದೇ ರೀತಿ ಸರ್, ಈ ನಿಮ್ಮ ಈ ಯೋಜನೆಯ ಬಗ್ಗೆ ಯುವಕ ಯುವತಿಯರಿಗೆ ತಲುಪಲು ನೀವು ಹೇಗೆ ತಯಾರಿಯನ್ನು ನಡೆಸಿದ್ದೀರಾ ಅಂತ ಒಂದು ಹೇಳಿದರೆ, ಇದನ್ನು ನಾವು ಕಳೆದ ಒಂದು ವಾರದ ಹಿಂದೆ ಪ್ರೆಸ್ ಮೀಟ್ ಮಾಡಿ ನಮ್ಮ ಉಡುಪಿ ಪ್ರೆಸ್ ಕ್ಲಬ್ಬಲ್ಲಿ ಎಲ್ಲ ನಮ್ಮ ಮಾಧ್ಯಮದ ಸ್ನೇಹಿತರ ಮೂಲಕ ಇದನ್ನು ನಾವು ಅಂದರೆ ಘೋಷಣೆಯನ್ನು ಮಾಡಿದ್ದೇವೆ. ಓಕೆ, ಅದಾದ ನಂತರ ನಾವು ಸುಮಾರು ಜಿಲ್ಲೆಯ 25-28 ನಮ್ಮ ಪದವಿ ಕಾಲೇಜ್ಗಳಿದ್ದಾವೆ. ಆ ಕಾಲೇಜ್ಗಳ ಪ್ರಾಂಶುಪಾಲರು ಅಥವಾ ಅಲ್ಲಿ ಇರತಕ್ಕಂಥ ಯಾರು ನಮ್ಮ ಪ್ರಾಧ್ಯಾಪಕರಿದ್ದಾರೆ ಅವರಿಗೆ ನಾವು ಒಂದು ವೆಬಿನಾರ್ ಮೂಲಕ ಇದರ ಬಗ್ಗೆ ಮಾಹಿತಿ ಕೊಡ್ತಕ್ಕಂಥದ್ದನ್ನು ಕಳೆದ ಶನಿವಾರದ 28ಕ್ಕೆ ನಾವು ಮಾಡಿದ್ವಿ. ಅಂದರೆ ಅದರಲ್ಲಿ ಅವರಿಗೆ ಈ ನಮ್ಮ ಸ್ಪರ್ಧೆಯ ಬಗ್ಗೆ ಮಾಹಿತಿಗಳಿರ್ಬೋದು ಅಥವಾ ಯಾವ ಒಂದು ಕ್ಷೇತ್ರಗಳಲ್ಲಿ ಈ ಸ್ಪರ್ಧೆ ನಡೀತಾ ಇದೆ, ಅದರ ಸ್ಪರ್ಧೆಯ ನಮ್ಮ ಟರ್ಮ್ಸ್ ಕಂಡೀಷನ್ಸ್ ಏನು ಎಲ್ಲವನ್ನು ಕೂಡ ನಾವು ವಿವರವಾಗಿ ನಮ್ಮ ಪ್ರಾಧ್ಯಾಪಕರುಗಳಿಗೆ ತಿಳಿಸಿದ್ವಿ. ಅದಾದ ನಂತರ ಈಗ ರಿಜಿಸ್ಟ್ರೇಷನ್ ನೋಂದಣಿ ಕೂಡ ಪ್ರಾರಂಭ ಆಗಿ ಸುಮಾರು 4-5 ದಿನಗಳಿಂದ ಸಾವಿರಾರು ವಿದ್ಯಾರ್ಥಿಗಳು ಅದರಲ್ಲಿ ಈಗ ಭಾಗವಹಿಸ್ತಿದ್ದಾರೆ. ಸುಮಾರು ಈಗಾಗಲೇ 1,000 ದಾಟಿದ ರಿಜಿಸ್ಟ್ರೇಷನ್ಗಳು ನಡೆದಿದ್ದಾವೆ. ಮುಂದಿನ ದಿನಗಳಲ್ಲೂ ಕೂಡ ಇನ್ನೊಂದು 2 ದಿನಗಳ ಅವಕಾಶ ಕೂಡ ಅವರಿಗಿದೆ. ಸೊ ಅದರಲ್ಲಿ ನಾವು ಒಟ್ಟಾರೆ ರಿಜಿಸ್ಟ್ರೇಷನ್ಗಳನ್ನು ಆದಂಥ ವಿದ್ಯಾರ್ಥಿಗಳಿಗೆ ನಾವು ಇಮೇಲ್ ಮೂಲಕ ಅವರಿಗೆ ನಾವು ಏನು ಮಾಹಿತಿಯನ್ನು ಕೊಡಬೇಕು ಅದನ್ನು ಕೊಡ್ತಾ ಇದ್ದೇವೆ. ಅಷ್ಟಲ್ಲದೆ ನಮ್ಮ ವೆಬ್ಸೈಟ್ ಇದೆ, Udupi.careers ವೆಬ್ಸೈಟ್, ಅದರಲ್ಲಿ ಕೂಡ ಇದರ ಸಂಪೂರ್ಣ ಮಾಹಿತಿಯನ್ನು ನಾವು ಕೊಡ್ತಾ ಇದ್ದೇವೆ. ಸರ್, ನೀವು ಅವಾಗ ಮಾತಾಡುವಾಗ ಹೇಳಿದ್ರಿ 6 ಟೆಸ್ಟ್ಗಳನ್ನು ನಾವು ಮಾಡ್ತೇವೆ ಅಂತ. ಸೊ ಇದ್ರ ಬಗ್ಗೆ ಒಂದು ಡೀಟೇಲ್ಡ್ ಆಗಿ ಹೇಳ್ಬೋದು 6 ಟೆಸ್ಟ್ಗಳ ಬಗ್ಗೆ. ಈಗ ಅವಾಗಲೇ ಹೇಳಿದಾಗೆ 2 ಇಂಪಾರ್ಟೆಂಟ್ ಸೆಕ್ಟರ್ಸ್ ಇದೆ, ಒಂದು ಬ್ಯಾಂಕಿಂಗ್ ಫಿನಾನ್ಸ್ ಸೆಕ್ಟರ್, ಇನ್ನೊಂದು IT ಸೆಕ್ಟರ್. ಓಕೆ, ಸೊ ಈ ಬ್ಯಾಂಕಿಂಗ್ ಫಿನಾನ್ಸ್ ಸೆಕ್ಟರಲ್ಲಿ ಮೋರ್ ಇಂಪಾರ್ಟೆಂಟ್ ಕೋರ್ಸು ಹಾಗೂ ಈ IT ಕ್ಷೇತ್ರದಲ್ಲಿ ಮೋರ್ ಇಂಪಾರ್ಟೆಂಟ್ ಕೋರ್ಸ್ ಮೇಲೆ ಸ್ಕಾಲರ್ಶಿಪ್ಪನ್ನು ನಾವು ಪ್ರೊವೈಡ್ ಮಾಡ್ತಾ ಇದ್ದೇವೆ. ಹಾಗಾಗಿ ವಿದ್ಯಾರ್ಥಿಗಳ ಇಂಟ್ರೆಸ್ಟ್ ತಕ್ಕ, ಫಾರ್ ಎಕ್ಸಾಂಪಲ್ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ 3 ಕೋರ್ಸ್ಗಳಿದೆ. ಪ್ರಪ್ರಥಮವಾಗಿ ನೋ ಯುವರ್ ಕಸ್ಟಮರ್ ಆ್ಯಂಡ್ ಆ್ಯಂಟಿ ಮನಿ ಲಾಂಡ್ರಿಂಗ್ ಅಂತ ಪ್ರಥಮ ಕೋರ್ಸು. ಎರಡನೇದು ಬ್ಯಾಂಕಿಂಗ್ ಕೋಡ್ಸ್ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಆ್ಯಂಡ್ ಬ್ಯಾಂಕಿಂಗ್ ಕಸ್ಟಮರ್ ಸರ್ವಿಸ್. ಮೂರನೇದು ಡಿಜಿಟಲ್ ಬ್ಯಾಂಕಿಂಗ್. ಸೊ ಈ 3 ಕೋರ್ಸ್ಗಳಲ್ಲಿ ವಿದ್ಯಾರ್ಥಿಗಳು ಯಾವುದು ಅವರಿಗೆ ಇಂಟ್ರೆಸ್ಟ್ ಇರುವಂಥ ಕೋರ್ಸ್ಗಳನ್ನು ಆಪ್ಟ್ ಮಾಡ್ಬೋದು ಸ್ಕಾಲರ್ಶಿಪ್ಪಿಗೆ. ಹಾಗೆ ಎರಡನೇದು IT ಕ್ಷೇತ್ರ. IT ಕ್ಷೇತ್ರದಲ್ಲಿ ಫ್ರಂಟ್ ಎಂಡ್ ಡೆವಲಪ್ಮೆಂಟ್, ಬ್ಯಾಕ್ ಎಂಡ್ ಡೆವಲಪ್ಮೆಂಟ್ ಹಾಗೂ ಕ್ಲೌಡ್ ಕಂಪ್ಯೂಟಿಂಗ್, ಈ 3 ಡಿವಿಷನ್ಸಲ್ಲಿ ನಾವು ಸ್ಕಾಲರ್ಶಿಪ್ಸನ್ನು ಆಫರ್ ಮಾಡ್ತಾ ಇದ್ದೇವೆ ಕೋರ್ಸ್ಗಳ ಮೇಲೆ. ಸೊ ಈ 6 ಕ್ಷೇತ್ರಗಳೇ, 6 ಡಿವಿಷನ್ಸಲ್ಲಿ ವಿದ್ಯಾರ್ಥಿಗಳಿಗೆ IT ಕ್ಷೇತ್ರದಲ್ಲಿ BCA ಸ್ಟೂಡೆಂಟ್ಸು, BSc ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ಸ್ ಅವರಿಗೆ ಯಾವ ಕ್ಷೇತ್ರ ಇಂಟ್ರೆಸ್ಟ್ ಇದೆ ಅದರಲ್ಲಿ ಅವರು ಸ್ಕಾಲರ್ಶಿಪ್ ಟೆಸ್ಟನ್ನು ತೊಗೊಂಡು ಸ್ಕಾಲರ್ಶಿಪ್ಪನ್ನು ಅವೇಲ್ ಮಾಡ್ಬೋದು. ಹಾಗೂ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಇದು ನೋ ಯುವರ್ ಕಸ್ಟಮರ್ ಆ್ಯಂಡ್ ಆ್ಯಂಟಿ ಮನಿ ಲಾಂಡ್ರಿಂಗ್ ಹಾಗೂ ಡಿಜಿಟಲ್ ಬ್ಯಾಂಕಿಂಗ್ ಹಾಗೂ ಬ್ಯಾಂಕಿಂಗ್ ಕೋಡ್ಸ್ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಆ್ಯಂಡ್ ಬ್ಯಾಂಕಿಂಗ್ ಕಸ್ಟಮರ್ ಸರ್ವಿಸ್. ಈ 3 ಕ್ಷೇತ್ರದಲ್ಲಿ ಆಯ್ಕೆ ಮಾಡಿ ಅವರು ಟೆಸ್ಟನ್ನು ಟೆಸ್ಟ್ ಸ್ಕೋರ್ಸ್ ಪ್ರಕಾರ ಅವರು ಸ್ಕಾಲರ್ಶಿಪ್ಪನ್ನು ಅವೇಲ್ ಮಾಡ್ಬೋದು. ಓಕೆ ಸರ್, ಹಾಗೆ ಇಬ್ಬರು ಕಾಲರ್ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ, ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಓಕೆ, ಹೇಳಿ. ಈ 6 ಕೋರ್ಸ್ಗಳೇನಿದೆ IT ಹಾಗೂ ಬ್ಯಾಂಕಿಂಗ್ BFSI ಸೆಕ್ಟರ್ ಇದ್ದು, ಇದು ಓವರ್ಆಲ್ ಪೀರಿಯಡ್ ವಿಲ್ ಬಿ ಅರೌಂಡ್ 3 ಮಂತ್ಸ್. ಓಕೆ, ಕೇಳಿಸ್ಕೊಳ್ಳಿ, ಉತ್ತರವನ್ನು ಕೊಡ್ತಿದ್ದಾರೆ. ಬ್ಯಾಂಕಿಂಗ್ ಕ್ಷೇತ್ರ ಹಾಗೂ IT ಕ್ಷೇತ್ರದ ಕೋರ್ಸ್ಗಳು ಓವರ್ಆಲ್ ಡ್ಯೂರೇಷನ್ ಇಸ್ ಅರೌಂಡ್ 3-3.5 ಮಂತ್ಸ್. ಸೊ ಈ 3.5 ಮಂತ್ಸಲ್ಲಿ ಏನಿದೆ, ಅವರಿಗೆ ಏನಿದೆ ಬೇಸಿಕ್, ಅವರಿಗೆ ಫೌಂಡೇಶನ್ ಲೆವೆಲಿಂದ ಸ್ಟಾರ್ಟ್ ಆಗಿ ಅಡ್ವಾನ್ಸ್ಡ್ ಏನು ಪ್ರೋಗ್ರಾಮ್ಸ್ ಇದೆ
ಹಾಗೂ ಅದಕ್ಕೆ ಸಂಬಂಧಪಟ್ಟ ಇಂಟರ್ನ್ಶಿಪ್ ಅಥವಾ ಪ್ರಾಜೆಕ್ಟ್ಸ್ ಏನಾದರೂ ಇದ್ದರೆ ಐ ಟಿ ಕ್ಷೇತ್ರದಲ್ಲಿ ಎಲ್ಲ ಕವರ್ ಮಾಡಿ ಅರೌಂಡ್ 3 ಮಂತ್ಸಲ್ಲಿ ಅವರಿಗೆ ನಾವು ತರಬೇತಿಯನ್ನು ಕೊಡ್ತೇವೆ. ಓಕೆ, ಈ ಕೋರ್ಸ್ ಆಫ್ಲೈನ್ ಆಗಿರ್ತದೆ ಆನ್ಲೈನ್ ಆಗಿರ್ತದೆ ಸರ್? ಈ ಕೋರ್ಸ್ಗಳನ್ನು ನಾವು ಎರಡೂ ಮಾಡೆಲ್ ಕೊಡ್ತಿದ್ದೇವೆ, ಆಫ್ಲೈನ್ ಆನ್ಲೈನ್ ಹಾಗೂ ಹೈಬ್ರಿಡ್ ಮಾಡೆಲ್ಲೂ ಕೊಡ್ತಾ ಇದ್ದೇವೆ. ಸೊ ವಿದ್ಯಾರ್ಥಿಗಳು ಅವರ ಎಂತ ಏನು ಹೇಳ್ಬೋದು ಅಂದರೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಅವರ ಇಂಟ್ರೆಸ್ಟ್ ಪ್ರಕಾರ ಕೋರ್ಸ್ಗಳನ್ನು ಆಪ್ಟ್ ಮಾಡ್ಬೋದು. ವಿದ್ಯಾರ್ಥಿಗಳು ಈ ಸಂಸ್ಥೆಗೆ ಬಂದು ಕೋರ್ಸನ್ನು ಪಡೆಯಬಹುದು, ಅಥವಾ ಇಫ್ ಡಿಸ್ಟೆನ್ಸ್ ಇಸ್ ಎನ್ ಇಶ್ಯೂ ಅವ್ರು ಬರೋ ದೂರದಿಂದ ಅವ್ರು ಟ್ರಾವೆಲ್ ಮಾಡಬೇಕಂತಿದ್ದರೆ ಅವ್ರು ಆನ್ಲೈನ್ ಮೂಲಕವೂ ಕೋರ್ಸ್ಗಳನ್ನು ಪಡೆಯಬಹುದು. ಒಂದು ವಿಶೇಷ ಈ ಕೋರ್ಸ್ನಲ್ಲಿ ಏನಂತ ಹೇಳಿದರೆ, 2 ತಿಂಗಳ ಕಾಲ ನಾವು ತರಬೇತಿಯನ್ನು ನಮ್ಮ ಸಂಸ್ಥೆಯಲ್ಲಿ ಅವರಿಗೆ ಕೊಟ್ಟ ನಂತರ ಕೊನೆಯ 1.5 ತಿಂಗಳು ಅವರು ಒಂದು ಇಂಡಸ್ಟ್ರಿಗೆ ಹೋಗಿ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಅವಕಾಶ ಇದರಲ್ಲಿ. ಅಂದರೆ ಅವರಿಗೆ ಇಂಟರ್ನ್ಶಿಪ್ ಅಂತ ನಾವು ಕರಿತೇವೆ ಕಾಲೇಜುಗಳಲ್ಲಿ, ಆದರೆ ಸರಿಯಾದ ರೀತಿಯಲ್ಲಿ ಇಂಟರ್ನ್ಶಿಪ್ಪನ್ನು ಕೆಲವು ವಿದ್ಯಾರ್ಥಿಗಳು ಅದರಲ್ಲಿ ಮಾಡಿರೋದಿಲ್ಲ. ಆ ಪ್ರಾಜೆಕ್ಟ್ ಸಲ್ಲಿಸೋದಕ್ಕೋಸ್ಕರ ಕೆಲವರು ಒಂದು ಪ್ರಾಜೆಕ್ಟ್ ಮಾಡ್ತಾರೆ ಅಥವಾ ಇಂಟರ್ನ್ಶಿಪ್ಪನ್ನು ಮಾಡೋದನ್ನು ನಾವು ನೋಡಿದ್ದೇವೆ. ಈ ಬಾರಿ ಇದರಲ್ಲಿ ಏನಂತ ಹೇಳಿದರೆ 2 ತಿಂಗಳ ಅವರ ತರಬೇತಿಯ ನಂತರ ಅವರು ಒಂದು ಕಂಪನಿಗೆ ಹೋಗಿ, ಈಗ ಐ ಟಿ ಕ್ಷೇತ್ರದ ಕಂಪನಿ, ನಾವು ಒಂದು ಐಒಟ್ರಾಕ್ಸ್ ಅಂತ ಹೇಳಿ ಒಂದು ಕಂಪನಿ ಒಟ್ಟಿಗೆ ಒಪ್ಪಂದವನ್ನು ಮಾಡಿದ್ದೇವೆ. ಸೊ ಆ ಕಂಪನಿಗೆ ಹೋಗಿ ಅವರು 1.5 ತಿಂಗಳ ಕಾಲ ಅವರ ಪ್ರಾಜೆಕ್ಟನ್ನು ಅಲ್ಲಿ ಸಲ್ಲಿಸ್ತಕ್ಕಂಥದ್ದು ಕೆಲಸ ಮಾಡ್ತಕ್ಕಂಥದ್ದು. ಇದು ತುಂಬಾ ಪ್ರಾಮುಖ್ಯ ಪಡೆದಿದೆ ಯಾಕಂತ ಹೇಳಿದ್ರೆ, ಆ ಒಂದು ಅವರ 3.5 ತಿಂಗಳ ಅನುಭವ ಏನಿದೆ ಅದು ಅವರನ್ನು ನೇರವಾಗಿ ಅವರನ್ನು ಈ ಜಾಬ್ ರೆಡಿ ಅಂತ ಹೇಳಿ, ಅಂದರೆ ಅವರಿಗೆ ನೆಕ್ಸ್ಟ್ ಸಂದರ್ಶನಕ್ಕೆ ಹೋದಂಥ ಸಂದರ್ಭದಲ್ಲಿ ಉದ್ಯೋಗ ಅವರಿಗೆ ತನ್ನಿಂದ ತಾನಾಗೆ ಸಿಗ್ತಕ್ಕಂಥ ಅವಕಾಶ ಇದರಿಂದ ಸೃಷ್ಟಿಯಾಗ್ತದೆ. ಓಕೆ, ಹಾಗೆ ಸರ್, ಕೆಲವರಿಗೆ ಕರೆಸ್ಪಾಂಡಿಂಗ್ ಕೋರ್ಸ್ ಮಾಡಿರ್ತಾರೆ, ಸೊ ಅವರು ಕೂಡ ಈ ಸ್ಪರ್ಧೆಯಲ್ಲಿ ಭಾಗವಹಿಸಬಹುದು? ರೆಗ್ಯುಲರ್ ಹೋಗುವವರೇ ಸ್ಪರ್ಧೆಗೆ ಬರಬೇಕಂತ ಏನಿಲ್ಲ, ರೂಲ್ಸ್ ಇಲ್ಲ. ಅವರಿಗೆ ನಾವು ಇನ್ನೊಂದು ಕ್ಯಾಟಗರಿ ಜಾಬ್ ಸೀಕರ್ ಅಂತ ಹೇಳಿ ಇದರಲ್ಲಿ ಕೊಟ್ಟಿದ್ದೇವೆ. ಅಂದರೆ ಈ ಒಂದು ಸ್ಪರ್ಧೆಯಲ್ಲಿ ನಾವು 3 ಕ್ಯಾಟಗರಿಯ ಜನರಿಗೆ ಅವಕಾಶವನ್ನು ಕೊಡ್ತಿದ್ದೇವೆ. ಒಂದು ಅಂತಿಮ ಪದವಿ ಓದ್ತಕ್ಕಂಥ ವಿದ್ಯಾರ್ಥಿಗಳು ಈ ವರ್ಷದಲ್ಲಿ, ಇನ್ನೊಂದು ಕಳೆದ 2 ವರ್ಷ 2020 ಮತ್ತು 2021 ಯಾರು ಪಾಸ್ ಔಟ್ ಆಗಿ ಹೋಗಿರತಕ್ಕಂತ ವಿದ್ಯಾರ್ಥಿಗಳಿದ್ದಾರೆ ಅವರಿಗೂ ಕೂಡ ಅವಕಾಶವನ್ನು ಕೊಟ್ಟಿದ್ದೇವೆ. ಯಾಕೆಂದ್ರೆ 2 ವರ್ಷದ ಕಳೆದ ಕೊರೋನಾದ ಪ್ರಭಾವದಿಂದ ಸಾಕಷ್ಟು ಜನಕ್ಕೆ ಉದ್ಯೋಗ ಅವಕಾಶ ಸಿಕ್ಕಿರಲಿಲ್ಲ. ಹಾಗೆ ಇನ್ನೊಂದು 25 ವರ್ಷಕ್ಕಿಂತ ಕೆಳಗಿರ್ತಕ್ಕಂತಹ ಯಾವುದೇ ಜಿಲ್ಲೆಯ ಅಭ್ಯರ್ಥಿ ಕೂಡ ಅವರಿಗೆ ಜಾಬ್ ಸೀಕರ್ ಅಂತ ಹೇಳಿ ಒಂದು ಕ್ಯಾಟಗರಿ ಇದೆ, ಅದರಲ್ಲಿ ಅವರು ಇದರಲ್ಲಿ ನೋಂದಣಿಯನ್ನು ಮಾಡಿ ನಮ್ಮ ಸ್ಕಾಲರ್ಶಿಪ್ ಟೆಸ್ಟ್ ಅಲ್ಲಿ ಅವರು ಭಾಗವಹಿಸಬಹುದು. ಓಕೆ ಸರ್, ಅದೇ ರೀತಿ ಸ್ಪರ್ಧೆಯ ಟೈಮಿಂಗ್ ಬಗ್ಗೆ ನಾನು ಕೇಳಬೇಕು, ಎಷ್ಟು ಇರ್ತದೆ, ಹೇಗಿರ್ತದೆ ಟೈಮಿಂಗ್? ಈಗ ಜೂನ್ 2ಕ್ಕೆ ಈ ಸ್ಪರ್ಧೆ ಇರ್ತದೆ, ಜೂನ್ 8ಕ್ಕೆ ಈ ಸ್ಪರ್ಧೆ ಇರ್ತದೆ. 10:00 to 11:00 ಮಧ್ಯೆ 30 ಮಿನಿಟ್ಸ್ ಸ್ಕಿಲ್ ಟೆಸ್ಟ್ ಇರ್ತದೆ ಅವರಿಗೆ, ಸ್ಕಾಲರ್ಶಿಪ್ ಟೆಸ್ಟ್. ಸೊ ಆನ್ಲೈನ್ ಟೆಸ್ಟ್ ಆದ ಕಾರಣ ಲಿಂಕನ್ನು ನಾವು ಇಮೇಲ್ ಮೂಲಕ ಅವರಿಗೆ ಶೇರ್ ಮಾಡ್ತೇವೆ. ಸೊ ಆ ಟೈಮ್ 10:30 to 11:00 ಅಲ್ಲಿ ಅವರು ಆ ಟೆಸ್ಟನ್ನು ಮುಗಿಸಿ ಮತ್ತೆ 10ನೇ ತಾರೀಕಿಗೆ ರಿಸಲ್ಟ್ಸನ್ನು ನಾವು ಪ್ರತಿಯೊಂದು ಕಾಲೇಜಿಗೆ ನಾವು ಶೇರ್ ಮಾಡ್ತೇವೆ. ಓಕೆ, ಅದೇ ದಿನ ಸರ್ ಅವರು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬಹುದಾ, ಸಪೋಸ್ ಅವರಿಗೆ ಬೇಗ ಮಾಡ್ಲಿಕ್ಕೆ ಆಗ್ಲಿಲ್ಲ ಯಾವ್ದು ಕಾರಣಾಂತರಗಳಿಂದ? ದಿನಾಂಕ 6ನೇ ತಾರೀಕು ಒಳಗಡೆ ಅವರು ನೋಂದಣಿಯನ್ನ ಮಾಡ್ಬೇಕು. ಯಾಕೆ ಹೇಳಿದ್ರೆ ಅವರಿಗೆ ನಾವು ಮತ್ತೆ ಲಿಂಕ್ ಅನ್ನ ಶೇರ್ ಮಾಡೋದು ಇರ್ತದೆ, ಇನ್ನೊಂದು ಪ್ರಕ್ರಿಯೆಗಳಿರ್ತವೆ. ಸೊ ಅವರು ಸೋಮವಾರದ ಒಳಗಡೆ, ಅಂದ್ರೆ ನಾಳೆ ನಾಡ್ದು 2 ದಿನ ಅವ್ರಿಗೆ ಮತ್ತೆ ಅವಕಾಶ ಇದೆ. ಇವತ್ತು ನಾಳೆ ನಾಡಿದ್ರ ಒಳಗಡೆ ಅವರು ನೋಂದಣಿಯನ್ನ ಮುಗಿಸ್ಬೇಕು. ಓಕೆ, ಹಾಗೆ ಯಾರೆಲ್ಲ ಅಂದ್ರೆ ನೋಂದಣಿ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ದೀರಾ, ಸೊ ಅವರು ಸೋಮವಾರದ ಒಳಗೆ ನೋಂದಣಿಯನ್ನ ಮಾಡ್ಕೊಳ್ಳಿ, ಅದರ ನಂತರ ನಿಮ್ಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಕ್ಕೆ ಚಾನ್ಸಸ್ ಇರೋದಿಲ್ಲ ಅಂತ ನಾ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ಸರ್, ನವೀನ್ ಸರ್, ನಿಮ್ಗೆ ನಾನು ಕೇಳ್ತೀನಿ, ಈಗ ನೀವೊಬ್ರು ತರಬೇತುದಾರರಾಗಿ, ಸೊ ಇಂದಿನ ವಿದ್ಯಾರ್ಥಿಗಳು ಒಂದು ಉತ್ತಮ ಉದ್ಯೋಗಾವಕಾಶವನ್ನು ಪಡೆಯಲು ಇರುವ ಕೆಲವೊಂದು ಕೊರತೆಗಳ ಬಗ್ಗೆ ಮತ್ತೆ ಅದನ್ನು ಹೇಗೆ ನೀಗಿಸುವುದು ಅದ್ರ ಬಗ್ಗೆ ಒಂದು ನೀವು ವಿವರವನ್ನು ಕೊಡ್ತೀರಾ, ಮಾಹಿತಿಯನ್ನು? ಈಗ ಆವಾಗಲೇ ಹೇಳಿದಾಗೆ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಉದ್ಯೋಗಾವಕಾಶಗಳು ಲಭ್ಯ ಇಲ್ಲ. ಬಹಳಷ್ಟು ಇದರ ಅರ್ಥ ಏನಂದ್ರೆ, ಬಹಳಷ್ಟು ವಿದ್ಯಾರ್ಥಿಗಳು ಪ್ರಯತ್ನ ಮಾಡಿರ್ತಾರೆ, ಇಂಟರ್ವ್ಯೂ ಕೊಟ್ಟಿರ್ತಾರೆ, ಇಂಟರ್ವ್ಯೂಲ್ಲಿ ಫೇಲ್ ಆಗಿರ್ತಾರೆ, ಡಿಸಪಾಯಿಂಟ್ಮೆಂಟ್ ಇರ್ತದೆ. ಬಟ್ ಅವ್ರಿಗೆ ಏನಂದ್ರೆ ಕರೆಕ್ಟ್ ಆದ ಡೈರೆಕ್ಷನ್ಸ್ ಇರೋದಿಲ್ಲ. ನಾವು ಯಾಕೆ ಫೇಲ್ ಆದ್ವಿ ಇಂಟರ್ವ್ಯೂಲ್ಲಿ, ಅಥವಾ ನಮ್ಗೆ ಯಾಕೆ ಅದನ್ನು, ಕೆಲವು ವಿದ್ಯಾರ್ಥಿಗಳು ಬಹಳಷ್ಟು ಪ್ರಯತ್ನ ಮಾಡ್ತಾವೆ, 2, 3, 4, 5. ಉದಾಹರಣೆಗೆ ನಮ್ಮಲ್ಲಿ ಒಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟ್ ಬಂದಿದ್ದ. ಉದಾಹರಣೆಗೆ ಈ ಹುಡುಗ 2 ವರ್ಷ ಹಿಂದೆ ಇಂಜಿನಿಯರಿಂಗ್ ಮುಗಿಸಿದಂಥ ವಿದ್ಯಾರ್ಥಿ, ಬಹಳ ಟ್ಯಾಲೆಂಟೆಡ್ ಹುಡುಗ, ಮಾರ್ಕ್ಸು ಚೆನ್ನಾಗಿತ್ತು. ಆದರೆ ಅವನಿಗೆ ಬಹಳಷ್ಟು ಇಂಟರ್ವ್ಯೂಗಳನ್ನು ಕೊಟ್ಟಿದ್ದಾನೆ, ಬೆಂಗಳೂರು, ಮುಂಬೈಗೆಲ್ಲ ಹೋಗಿ. ಕೊರೋನಾನೂ ಒಂದು ಕಾರಣ ಆಗಿತ್ತು, ಆದರೂ ಅವನಿಗೆ ಎಲ್ಲೂ ಅವಕಾಶ ಸಿಗಲಿಲ್ಲ. ಈ ವಿದ್ಯಾರ್ಥಿ ನಮ್ಮಲ್ಲಿ ಬಂದು 3 ತಿಂಗಳ ಇನ್ ಜೂನಿಯರ್ ಸಾಫ್ಟ್ವೇರ್ ಡೆವಲಪರ್ ಕೋರ್ಸ್ ಅಲ್ಲಿ ಎನ್ರೋಲ್ ಮಾಡ್ತಾನೆ. ಜೊತೆಗೆ ಅವನ ಡೊಮೇನ್ ಸ್ಕಿಲ್ಸ್ ಮಾತ್ರ ಅಲ್ಲ, ಜೊತೆಗೆ ಅವನ ಸರ್ ಹೇಳಿದಾಗೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರ್ಬೋದು, ಅವನ ಪರ್ಸ್ನಾಲಿಟಿ ಇರ್ಬೋದು, ಪಬ್ಲಿಕ್ ಫೇಸಿಂಗ್ ಸ್ಕಿಲ್ಸ್ ಇರ್ಬೋದು. ಈಗ ಈ ಪ್ರತಿಯೊಂದು ಕ್ಷೇತ್ರದಲ್ಲಿ ಇದೆಲ್ಲ ಟ್ರಾನ್ಸ್ಫರೇಬಲ್ ಸ್ಕಿಲ್ಸ್ ಭಾಳಷ್ಟು ರಿಕ್ವೈರ್ಮೆಂಟ್ ಇದೆ. ಇದನ್ನು ಡೆವಲಪ್ ಮಾಡಿ ಈಗ ಮಂಗಳೂರಲ್ಲಿ ಒಂದು ಲೀಡಿಂಗ್ ಐ ಟಿ ಕಂಪನಿಯಲ್ಲಿ ಉತ್ತಮವಾದ ಉದ್ಯೋಗವನ್ನು ಪಡೆದಿದ್ದಾನೆ. ಸೊ ಈ ವಿದ್ಯಾರ್ಥಿಗಳೇ ನಮ್ಮ ಟೆಸ್ಟಿಮೋನಿಯಲ್. ಯಾಕಂದರೆ ಉನ್ನತಿ ಮಾಡುವಂಥ ಕೆಲಸ, ಉನ್ನತಿ ಇಸ್ ಬೇಸಿಕಲಿ ಎ ಫಿನಿಷಿಂಗ್ ಸ್ಕೂಲ್. ಸೊ ಉನ್ನತಿ ಏನು ಮಾಡ್ತದೆ ಅಂದರೆ ಬಂದ ಪ್ರತಿಯೊಂದು ವಿದ್ಯಾರ್ಥಿಗೆ ಕೌನ್ಸಿಲ್ ಮಾಡಿ ಅವ್ರಿಗೆ ಯಾವ ಕ್ಷೇತ್ರದಲ್ಲಿ ಅವರಿಗೆ ಆ ಸ್ಕಿಲ್ಸನ್ನು ಡೆವಲಪ್ ಮಾಡಬೇಕಂತ ಕರೆಕ್ಟಾದ ಮಾಹಿತಿಯನ್ನು ನೀಡಿ ಅವ್ರನ್ನ ಅಪ್ಸ್ಕಿಲ್ ಮಾಡಿ ಅವ್ರನ್ನ ಜಾಬ್ ರೆಡಿ ಮಾಡ್ತದೆ.
ಸೊ ನಾನು ಹೇಳೋದು ಏನಂದರೆ ವಿದ್ಯಾರ್ಥಿಗಳಿಗೆ ಡಿಸಪಾಯಿಂಟ್ಮೆಂಟ್ ಆಗುವಂಥ ಏನೂ ಇದು ಬೇಡ. ಸೊ ದೇ ಡೋಂಟ್ ಹ್ಯಾವ್ ಟು ಥಿಂಕ್ ಟೂ ಮಚ್. ಉಡುಪಿಯಲ್ಲೇ ಇದು ಅವಕಾಶ ಇದೆ. ಈಗ ನಾವು ಭಾಳಷ್ಟು ವಿದ್ಯಾರ್ಥಿಗಳಿಗೆ ನೋಡ್ತೇವೆ ಎಲ್ಲಿ ಬೆಂಗಳೂರಿಗೆ ಎಲ್ಲಿ ಬೇರೆ ಕಡೆ ಹೋಗಿ ಟ್ರೈನಿಂಗ್ ಅನ್ನು ಪಡಿತಾರೆ. ಸೊ ಅದಕ್ಕಿಂತ ಉಡುಪಿಯಲ್ಲೇ ನಮ್ಮ ಸಂಸ್ಥೆ ಉನ್ನತಿ ಕರಿಯರ್ ಅಕಾಡೆಮಿ ಏನಿದೆ ವಿದ್ಯಾರ್ಥಿಗಳಿಗೆ ಇದೆಲ್ಲ ಪ್ರೊವಿಷನ್ಸ್ ಅನ್ನು ಕೊಡ್ತಾ ಇದೆ. ಡೋಂಟ್ ಹ್ಯಾವ್ ಟು ವರಿ. ಅವ್ರು ನಮ್ಮಲ್ಲಿ ಬಂದರೆ ನಾವು ಕರೆಕ್ಟ್ ಆದ ಮಾರ್ಗದರ್ಶನವನ್ನು ಕೊಟ್ಟು ಅವರಿಗೆ ಉತ್ತಮ ಉದ್ಯೋಗವನ್ನು ಪಡಿಲಿಕ್ಕೆ ನಾವು ಸಹಕಾರ ಮಾಡ್ತೇವೆ. ಓಕೆ. ಅದೇ ರೀತಿ ಸರ್, ಅವರು ಈಗ ಇನ್ಫಾರ್ಮೇಶನ್ ಕೇಳಲಿಕ್ಕೆ ಅವರಿಗೆ ಏನಾದರೂ ನಂಬರ್ ಏನಾದರೂ ಉಂಟು, ಮೊಬೈಲ್ ನಂಬರ್ಗೆ ಫೋನ್ ಮಾಡಿ ಕೇಳ್ಬೋದಾ? ಅವರು ನೋಟ್ ಮಾಡ್ಬೋದು ನಂಬರ್ 7026520303. ಈ ನಂಬರಿಗೆ ಅವರು ಕಾಲ್ ಮಾಡಿ ಮಾಹಿತಿಯನ್ನು ಪಡಿಬಹುದು. ಓಕೆ. ಈ ನಂಬರ್ ಮಾಹಿತಿಯನ್ನು ನಾವು ಇದರಲ್ಲಿ. ಓಕೆ ಸರ್, ಒಬ್ಬರು ಕಾಲರ್ ಇದ್ದಾರೆ, ಅದಾದ ನಂತರ. ಹಲೋ, ನಮಸ್ತೆ, ತಮ್ಮ ಹೆಸರು? ಶ್ವೇತಾ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಓಕೆ ಹೇಳಿ. ನಾನು ಈಗ ಬಿಕಾಂ ಫೈನಲ್ ಇಯರ್ ಸ್ಟೂಡೆಂಟ್. ಓಕೆ. ನಾನು ಐಟಿ ಎಕ್ಸಾಮ್, ಐಟಿ ರಿಲೇಟೆಡ್ ಕೋರ್ಸ್ ಏನಾದರೂ ಸ್ಕಾಲರ್ಶಿಪ್ ಬರಿಬೋದಾ? ಓಕೆ, ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾರೆ ಸರ್. ಖಂಡಿತ. ಈಗಾಗಲೇ ಹೇಳಿದಾಗ ಐಟಿ ಕ್ಷೇತ್ರದಲ್ಲಿ ಮೂರು ಅವಕಾಶಗಳಿದೆ. ಒಂದು ಫ್ರಂಟ್ ಎಂಡ್ ಡೆವಲಪ್ಮೆಂಟ್, ಬ್ಯಾಕ್ ಎಂಡ್ ಡೆವಲಪ್ಮೆಂಟ್ ಮತ್ತು ಕ್ಲೌಡ್ ಕಂಪ್ಯೂಟಿಂಗ್. ಓಕೆ. ಈ ಮೂರು ಕೋರ್ಸ್ ಅಲ್ಲಿ ಯಾವ್ದಾದ್ರು ಒಂದನ್ನು ಅವರು ಆಪ್ಟ್ ಮಾಡಬಹುದು. ಒಂದು ಬಿಕಾಂ ವಿದ್ಯಾರ್ಥಿಗಳಿಗೂ ಮಾಡಬಹುದು, ಅವರ ಇಚ್ಛೆ ಇದ್ರೆ ಐಟಿಗೆ ಹೋಗಲಿಕ್ಕೆ ಅವರಿಗೆ ಮಾಡುವ ಅವಕಾಶ ಕೂಡ ಇದೆ ಇದರಲ್ಲಿ. ಓಕೆ, ಗೊತ್ತಾಗಿದೆ ಅಂತ ತಿಳ್ಕೊಳ್ತೀನಿ, ನೀವು ಕೂಡ ಈ ಕೋರ್ಸ್ ಅನ್ನು ಮಾಡಬಹುದು. ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಓಕೆ ಸರ್, ಅದೇ ಆಗುವಾಗ ಏನು ಹೇಳ್ತಾ ಇದ್ದೀರಿ? ಇನ್ನೊಂದು ಬೆಳವಣಿಗೆ ಅಂತ ಹೇಳಿದ್ರೆ, ನಮಗೆ ಇತ್ತೀಚಿನ ನೀವು ಪತ್ರಿಕೆಗಳಲ್ಲೂ ಓದಿರ್ಬೋದು, ಮಂಗಳೂರಲ್ಲಿ ಒಂದು BFSI ಅಂದರೆ ಬ್ಯಾಂಕಿಂಗ್ ಫೈನಾನ್ಷಿಯಲ್ನ ಹಬ್ ಆಗ್ತಕ್ಕಂಥ ಒಂದು ವಾರ್ತೆಗಳು ಕೂಡ ಕಳೆದ ಒಂದು ವಾರದಿಂದ ಮಾಧ್ಯಮಗಳಲ್ಲಿ ಬಂದಿದ್ದಾವೆ. ಅದೇ ರೀತಿ ಸಾಕಷ್ಟು IT ಕಂಪನಿಗಳು ಕೂಡ ಇವತ್ತು ನಮ್ಮ ಕರಾವಳಿಯ ಮಂಗಳೂರು ಇರ್ಬೋದು, ಉಡುಪಿ ಇರ್ಬೋದು, ಈ ರೀತಿಯಾದಂತಹ ಪ್ರದೇಶಗಳಿಗೆ ಇವತ್ತು ಬರ್ತಾ ಇದೆ. ಅದಲ್ಲದೆ ಇತ್ತೀಚೆಗೆ ನಮ್ಮ ಸರ್ಕಾರ ಕೂಡ ಒಂದು ನಿರ್ಧಾರವನ್ನು ತಗೊಂಡಿದೆ ಏನಂತ ಹೇಳಿದರೆ, ನಮ್ಮ IT ಕಂಪನಿಗಳಿರಲಿ ಅಥವಾ ಯಾವುದೇ ಬೇರೆ ಕಂಪನಿಗಳಿರಲಿ, ಈ ಬಂಡವಾಳ ಹೂಡಿಕೆದಾರರು ಯಾರು ಬರ್ತಾ ಇದ್ದಾರೆ ಅವರನ್ನು ಹೆಚ್ಚಾಗಿ ಒಂದು 2-3 tier ಅಂದರೆ 2 ಮತ್ತು 3 ಹಂತದ ನಗರ ಪ್ರದೇಶಗಳಿಗೆ ಅಥವಾ ಸಣ್ಣ ಸಣ್ಣ ಪ್ರದೇಶಗಳಿಗೂ ಕಳಿಸ್ಕೊಡ್ಬೇಕು ಅಂತಕ್ಕಂಥ ನೀತಿಯನ್ನು ಸರ್ಕಾರ ಕೂಡ ಮಾಡ್ತಾ ಇದೆ. ಇದು ಒಂದು ಉತ್ತಮವಾದಂಥ ನಮ್ಮ ಅವಕಾಶ ಅಂತೇಳಿ ನಾನು ವಿದ್ಯಾರ್ಥಿಗಳಿಗೆ ಭಾವಿಸ್ತೇನೆ. ಸೊ ಇಂಥ ಕಂಪನಿಗಳು ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಒಂದೇ ಒಂದು ಕೊರತೆ ಅಂತ ಹೇಳಿದರೆ, ಅವರಿಗೆ ಸರಿಯಾದಂತಹ ಇಲ್ಲಿ ಕ್ಯಾಂಡಿಡೇಟ್ಗಳು ಸಿಗುವುದಿಲ್ಲ ಅಂತಕ್ಕಂಥದ್ದು, ಅಂದರೆ ಸರಿಯಾದ ನಮ್ಮ ಉದ್ಯೋಗ ಆಕಾಂಕ್ಷಿಗಳು ಸಿಗುವುದಿಲ್ಲ ಅಂತ. ಸೊ ಅದನ್ನು ಕೊರತೆಯನ್ನು ನೀಗಿಸೋದಕ್ಕೆ ಎಲ್ಲ ವಿದ್ಯಾರ್ಥಿಗಳು ಒಂದೇ ಮನಗಾಣಬೇಕಂತ ಹೇಳಿದರೆ, ಅವರು ಯಾವುದಾದ್ರೂ ಒಂದು ಕೌಶಲ್ಯದಲ್ಲಿ ಪರಿಣಿತಿಯನ್ನು ಹೊಂದಬೇಕು. ಕೇವಲ ಪದವಿಯಷ್ಟೇ ಅವರು ತಿಳ್ಕೊಳ್ಳದೆ, ಪದವಿ ನನ್ನ ಹತ್ರ ಇದೆ ಅಥವಾ ನಾನೊಂದು ಇಂಜಿನಿಯರಿಂಗ್ ಮಾಡಿದ್ದೇನೆ ಅಥವಾ ಪೋಸ್ಟ್ ಗ್ರಾಜುಯೇಷನ್ ಮಾಡಿದ್ದೇನೆ ಅಂತ ಅಷ್ಟೇ ತಿಳ್ಕೊಳ್ಳದೆ, ಒಂದು ಯಾವುದಾದ್ರೂ ಪರಿಣಿತಿಯನ್ನು, ಸ್ಪೆಷಲೈಸೇಷನ್ ಟ್ರೈನಿಂಗನ್ನು ಅವರು ಪಡಿಬೇಕು. ಅದಕ್ಕೆ ಪಡೆದ್ರೆ ಖಂಡಿತ ಮುಂದಿನ ದಿನಗಳಲ್ಲಿ ಅನೇಕ ಕಂಪನಿಗಳು ಬರ್ತಕ್ಕಂತಹ ಅವಕಾಶ ಇದೆ, ಅದರಲ್ಲಿ ಇವರಿಗೆ ಉದ್ಯೋಗ ಕೂಡ ದೊರಕತಕ್ಕಂತಹ ಸಂಪೂರ್ಣ ಅವಕಾಶಗಳಿದೆ. ಓಕೆ ಸರ್, ಅದೇ ರೀತಿ ಈಗ ಏನು ವಿದ್ಯಾರ್ಥಿಗಳಿಗೆ ಒಂದು ಉದ್ಯೋಗ ಸೃಷ್ಟಿಸುವಲ್ಲಿ ನಿಮ್ಮ ಸಂಸ್ಥೆ ಬೇರೆಲ್ಲ ಸಂಸ್ಥೆಗಳಿಗೆ ಕಂಪೇರ್ ಮಾಡಿದರೆ ಒಂದು ಹೆಜ್ಜೆ ಮುಂದೆ ಇದೆ ಅಂತ ಹೇಳಲಿಕ್ಕೆ ನಾನು ಕೂಡ ಖುಷಿ ಪಡ್ತೇನೆ. ಸೊ ಈ ವಿಷಯ ನಿಮಗೆ ಗೊತ್ತಾದಾಗ ನಿಮ್ಗೆ ಹೇಗೆ ಅನಿಸ್ತದೆ ಸರ್? ಅಂದರೆ ಎಷ್ಟೋ ಜನರಿಗೆ ಉದ್ಯೋಗ ಸಿಕ್ಕಿದೆ, ಅದಾದ ನಂತರ ಅವ್ರು ಬಂದು ನಿಮ್ಮ ಹತ್ರ ಹೇಳಿರ್ತಾರೆ, ಸರ್ ನನಗೆ ಒಂದು ಜಾಬ್ ಆಗಿದೆ ನಿಮ್ಮಿಂದ, ತುಂಬ ಖುಷಿ ಆಗ್ತಾ ಇದೆ ಅಂತ. ಸೊ ನಿಮ್ಗೆ ಹೇಗೆ ಅನಿಸ್ತದೆ ಆವಾಗ? ಇದರಲ್ಲಿ ಒಂದು ನಾವು ಹೇಳಬೇಕಂತ ಹೇಳಿದರೆ, ನಮ್ಮ ಸಂಸ್ಥೆಯಲ್ಲಿ ಯಾವುದೇ ನಮ್ಮ ವಿದ್ಯಾರ್ಥಿಗಳಿಗೆ ಉದ್ಯೋಗ ಕೊಡಿಸ್ತಕ್ಕಂಥದ್ದಕ್ಕೆ ನಾವು ಯಾವುದೇ ಶುಲ್ಕವನ್ನು ಪಡೆಯೋದಿಲ್ಲ. ಇಲ್ಲಿವರೆಗೆ ನಾವು ಉದ್ಯೋಗ ಮೇಳಗಳು ಮಾಡಿರ್ಬೋದು ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡಿರ್ಬೋದು, ಅದಕ್ಕೆ ಯಾವುದೇ ಉದ್ಯೋಗ ಕೊಡಿಸಿದಂಥ ಸಂದರ್ಭದಲ್ಲಿ ಅದಕ್ಕೆ ಈಗ ಪ್ಲೇಸ್ಮೆಂಟ್ ಫೀಸ್ ಅಂತೇಳಿ ಸಾಕಷ್ಟು ಜನರು ಅದನ್ನು ತಗೊಳ್ತಾರೆ. ಅದನ್ನು ನಾವು ನಮ್ಮ ಸಂಸ್ಥೆಯಿಂದ ತಗೊಳ್ತಾ ಇಲ್ಲ. ನಮ್ಮ ಒಂದು ಉದ್ದೇಶ ಏನಂತ ಹೇಳಿದರೆ, ಅವರು ತರಬೇತಿಯನ್ನು ಪಡೆದು ಉದ್ಯೋಗಕ್ಕೆ ತಯಾರಾಗಬೇಕು. ಅದು ತುಂಬ ಪ್ರಾಮುಖ್ಯತೆ. ಯಾಕಂತ ಹೇಳಿದರೆ, ಅವರು ಅದಕ್ಕೆ ತಯಾರಾಗದೇ ಇದ್ದರೆ ಅವರಿಗೆ ಉದ್ಯೋಗ ಸಿಗೋದಿಲ್ಲ. ಸೊ ನಮ್ಮ ಉದ್ದೇಶ ಅವರಲ್ಲಿರುವ ಕೌಶಲ್ಯವನ್ನು ವೃದ್ಧಿಸತಕ್ಕಂಥದ್ದು, ಅವರಿಗೆ ಇವತ್ತಿನ ಒಂದು ಬಹುಬೇಡಿಕೆಯ ಯಾವುದ್ಯಾವುದು ಕ್ಷೇತ್ರಗಳಿದ್ದಾವೆ, ಎಲ್ಲಿ ಉದ್ಯೋಗಾವಕಾಶಗಳು ವಿಫುಲವಾಗಿದ್ದಾವೆ, ಆ ಕ್ಷೇತ್ರಗಳಲ್ಲಿ ಇವರನ್ನು ಪರಿಣಿತರನ್ನಾಗಿ ಮಾಡ್ತಕ್ಕಂಥ ಕೆಲಸ ನಮ್ಮದು ಇದಾಗಿದೆ. ಸೊ ನಾವು ಆ ಉದ್ದೇಶ ಇಟ್ಕೊಂಡೇ ಈ ಸಂಸ್ಥೆಯನ್ನು ಮಾಡಿರೋದ್ರಿಂದ ಇಲ್ಲಿವರೆಗೆ ಸುಮಾರು 3,000 ಹೆಚ್ಚಿನ ನಮ್ಮ ಅಭ್ಯರ್ಥಿಗಳು ನಮ್ಮ ಸಂಸ್ಥೆಯಿಂದ ಉದ್ಯೋಗಾವಕಾಶನ ಪಡೆದಿದ್ದಾರೆ ಕಳೆದ 3-4 ವರ್ಷಗಳಿಂದ. ಸೊ ಮುಂದಿನ ದಿನಗಳಲ್ಲೂ ಕೂಡ ಇದನ್ನು ನಾವು 1,000 ವಿದ್ಯಾರ್ಥಿಗಳಿಗೆ ಇದನ್ನು ಕೊಡಬೇಕಂತೇಳಿ ತಿಳ್ಕೊಂಡಿದ್ದೇವೆ. ಮತ್ತು ನಮ್ಮ ಒಂದು ಯೋಚನೆ ಏನಂತ ಹೇಳಿದರೆ, ಒಂದು ವಿದ್ಯಾರ್ಥಿಗೆ ನಾವು ಉದ್ಯೋಗ ಕೊಟ್ಟರೆ
ಒಂದು ಕುಟುಂಬಕ್ಕೆ ಅದೊಂದು ಆಧಾರ ಆದ ಹಾಗೆ. ಅಂದ್ರೆ ಒಂದು ಮನೆಯಲ್ಲಿ ಒಬ್ಬ ವಿದ್ಯಾರ್ಥಿ ಅಥವಾ ಒಬ್ಬ ಅಭ್ಯರ್ಥಿ ಒಂದು ಉದ್ಯೋಗವನ್ನು ಪಡೆದ್ರೆ ಒಂದು 2-3-4 ಜನಕ್ಕಾದ್ರೂ ಅವರಿಂದಾಗಿ ಒಂದು ಸ್ಥಿರತೆ ಬರ್ತದೆ. ಸೊ ಆ ರೀತಿಯಾದಂತ ಉದ್ಯೋಗದಿಂದ ಅವನಿಗೂ ಕೂಡ ಒಂದು 25-30 ವರ್ಷಗಳ ಮುಂದಿನ ಭವಿಷ್ಯ ಕೂಡ ಅವರದ್ದು ಸೃಷ್ಟಿಯಾಗ್ತದೆ. ಅವರು ಕೂಡ ಒಂದು ಉದ್ಯೋಗವನ್ನು ಪಡೆದ್ರೆ ನಂತರ ಅವರ ಅನುಭವದ ಆಧಾರದ ಮೇಲೆ ಅವರು ಉತ್ತಮ ಉದ್ಯೋಗಾವಕಾಶಗಳಿಗೆ ಕೂಡ ತೆರಳುತ್ತಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಈ ಸಂಸ್ಥೆಯನ್ನ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಹಾಗೂ ಕಳೆದ 3-4 ವರ್ಷಗಳ ನಮ್ಮ ಅನುಭವದಲ್ಲಿ ಸಾಕಷ್ಟು ಸಾವಿರಾರು ವಿದ್ಯಾರ್ಥಿಗಳಿಗೆ ಇದರ ಲಾಭ ಸಿಗ್ತಾ ಇದೆ. ಓಕೆ ಸರ್, ಹಾಗೆ ಈಗಾಗಲೇ ಒಟ್ಟು ಎಷ್ಟು ಎಂಟ್ರೀಸ್ ಬಂದಿದೆ ಅಂತ ಸ್ಪರ್ಧೆಗೆ? ಸ್ಪರ್ಧೆಗೆ ಈಗಾಗಲೇ 1,000+ ಎಂಟ್ರೀಸ್ ಆಗಿದೆ. ನಾನು ಆವಾಗಲೇ ಹೇಳಿದ ಹಾಗೆ ಉತ್ತಮ ಸ್ಪಂದನೆ ಕೊಟ್ಟಿದ್ದಾರೆ ಕಾಲೇಜಿನ ಪ್ರಾಂಶುಪಾಲರಿರಲಿ, HODsಗಳಿರಲಿ, ಉಡುಪಿ ಜಿಲ್ಲೆಯ ಕಾಲೇಜುಗಳು. ಸೊ ಇನ್ನಷ್ಟು ರಿಜಿಸ್ಟ್ರೇಷನ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇವೆ. ಸೊ ಸರ್ ಹೇಳಿದಾಗೆ ನಾಡ್ದು ಸೋಮವಾರ ಡೆಡ್ಲೈನ್ ಆಗಿರ್ತದೆ. ಸೊ ವಿ ಆರ್ ಎಕ್ಸ್ಪೆಕ್ಟಿಂಗ್ ಅಟ್ ಲೀಸ್ಟ್ ಎನದರ್ 1,000-500 ಮೋರ್ ರಿಜಿಸ್ಟ್ರೇಷನ್ಸ್. ಓಕೆ, ಆ ಸ್ಪರ್ಧೆ ಇದೆಯಲ್ಲ ಸರ್, ಸ್ವಲ್ಪ ಅವ್ರು ಬರುವುದು ಲೇಟ್ ಆದರೆ ಎಕ್ಸಾಮ್ ಬರಿಬಹುದು ಅವರು? ಸ್ವಲ್ಪ ಏನೋ ಬಸ್ ಲೇಟ್ ಆಯಿತು ಹಾಗೆ ಹೀಗೇನೋ, ಟೈಮಿಂಗ್ ಕರೆಕ್ಟ್ ಟೈಮಿಗೆ ಬರಬೇಕಾ ಅಲ್ಲಿಗೆ? ಈಗ ಆ್ಯಕ್ಚುಲಿ ಸ್ಪರ್ಧೆಗೆ ನಾವು ಟೈಮ್ ನಿಗದಿ ಮಾಡಿದ್ದೇವೆ 10-11 ಅಂತ ಹೇಳಿ. ಸೊ ನಾವು ಈ ಟೈಮ್ ಯಾಕೆ ನಿಗದಿ ಮಾಡಿದ್ದಂದರೆ ಯೂಶ್ವಲಿ ಬೆಳಿಗ್ಗೆ ಭಾಳ ಬೇಗ ಇಟ್ಟರು ಸ್ಪರ್ಧೆ, ನೀವು ಹೇಳಿದಾಗೆ ಬಸ್ ಲೇಟ್ ಆಗುತ್ತೆ, ಕಾಲೇಜಿಗೆ ಬರೋದು ಲೇಟ್ ಆಗುತ್ತೆ, ಇವೆಲ್ಲ ಸಮಸ್ಯೆಗಳಿದೆ. ಸೊ ಐಡಿಯಲ್ ಟೈಮ್ 10:30-11 ಅಂತ ನಾವು ನಿಗದಿ ಮಾಡಿದ್ದೇವೆ. ಸೊ ನಾವು ಕಾಲೇಜ್ಗಳಿಗೂ ರಿಕ್ವೆಸ್ಟ್ ಮಾಡಿದ್ದೇವೆ. ಸೊ ಈ ಅವಧಿಯಲ್ಲಿ ಏನು 10-11 ಏನಿದೆ, ಅವರಿಗೆ ಒಂದು ಮೊಬೈಲ್ ಫೋನ್ ಪರ್ಮಿಷನ್ ಕೊಟ್ಟು ಅವರ ಕ್ಲಾಸ್ ರೂಮಲ್ಲಿ ಅವರು ಈ ಟೆಸ್ಟನ್ನು ತಗೊಳ್ಳುವಂಥ ಅವಕಾಶಗಳನ್ನು ಕೊಡಬೇಕಂತ ಕಾಲೇಜ್ಗಳಿಗೂ ನಾವು ರಿಕ್ವೆಸ್ಟ್ ಮಾಡಿದ್ದೇವೆ. ಸೊ ದ ಟೈಮ್ ಈಸ್ ಫಿಕ್ಸ್ 10:30-11. ಓಕೆ, ಅದೇ ರೀತಿ ಈ ಸ್ಪರ್ಧೆಯ ಬಗ್ಗೆ ಒಮ್ಮೆ ಡಿಟೇಲ್ಡ್ ಆಗಿ ಹೇಳ್ಬೋದಾ ನಮ್ಮ ವೀಕ್ಷಕರಿಗೆ, ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗ್ತದೆ, ಹೇಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು ಅನ್ನುವಂಥದ್ದನ್ನು? ಈಗ ರಿಜಿಸ್ಟ್ರೇಷನ್ ಲಿಂಕ್ ಆಲ್ರೆಡಿ ನಮ್ಮ ವೆಬ್ಸೈಟಲ್ಲೂ ಇದೆ, ಪ್ರತಿಯೊಂದು ಕಾಲೇಜಿಗೂ ನಾವು ಶೇರ್ ಮಾಡಿದ್ದೇವೆ. ಅದರಲ್ಲಿ 3 ಆಪ್ಷನ್ಸ್ ಇದೆ ರಿಜಿಸ್ಟರ್ ಆಗಲಿಕ್ಕೆ: ಸ್ಟೂಡೆಂಟ್, ವಿದ್ಯಾರ್ಥಿ ಅಥವಾ ಅಲುಮ್ನೈ. ಆ ಕಾಲೇಜಿನ 2020 ಅಥವಾ 2021 ಪಾಸ್ಡ್ ಔಟ್ ಆದ ವಿದ್ಯಾರ್ಥಿಗಳಿಗೂ ನಾವು ಅವಕಾಶಗಳನ್ನು ಕೊಡ್ತಾ ಇದ್ದೇವೆ. ಹಾಗಾಗಿ ಜಾಬ್ ಸಿಕ್ಕರ್, ಯಾರೇ ಕೆಲಸ ಹುಡುಕುವಂಥ 25 ವರ್ಷ ವಯೋಮಿತಿಗಿಂತ ಕೆಳಗೆ ಇರುವಂಥವ್ರು, below 25 years, ದೇ ಕ್ಯಾನ್ ರಿಜಿಸ್ಟರ್ ಫಾರ್ ದ ಸ್ಕಾಲರ್ಶಿಪ್. ಸೊ 2 ಇಂಪಾರ್ಟೆಂಟ್ ಕ್ಷೇತ್ರ, IT ಹಾಗೂ ಬ್ಯಾಂಕಿಂಗ್ ಕ್ಷೇತ್ರಗಳಲ್ಲಿ ಈ ಸ್ಕಾಲರ್ಶಿಪ್ ಲಭ್ಯ ಇದೆ. IT ಕ್ಷೇತ್ರಗಳಲ್ಲಿ ಫ್ರಂಟ್ ಎಂಡ್ ಡೆವಲಪ್ಮೆಂಟ್, ಬ್ಯಾಕ್ ಎಂಡ್ ಡೆವಲಪ್ಮೆಂಟ್ ಹಾಗೂ ಕ್ಲೌಡ್ ಕಂಪ್ಯೂಟಿಂಗ್. ಹಾಗೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಬ್ಯಾಂಕಿಂಗ್ ಫಿನಾನ್ಸ್ ಆ್ಯಂಡ್ ಕೋಡ್ಸ್, ಆ್ಯಂಟಿ ಮನಿ ಲಾಂಡ್ರಿಂಗ್ ಆ್ಯಂಡ್ ನೋ ಯುವರ್ ಕಸ್ಟಮರ್ ಹಾಗೂ ಡಿಜಿಟಲ್ ಬ್ಯಾಂಕಿಂಗ್. ಈ 3 ಕ್ಷೇತ್ರಗಳಲ್ಲಿ ಅವರು ಸ್ಕಾಲರ್ಶಿಪ್ಗಳನ್ನು ಆಯ್ಕೆ ಮಾಡಿ ಈ ಟೆಸ್ಟ್ ಆ್ಯಂಡ್ ಅಸೆಸ್ಮೆಂಟ್ ಅನ್ನು ತೊಗೊಳ್ಬೋದು. ಸೊ ಪ್ಯೂರ್ಲಿ ಬೇಸ್ಡ್ ಆನ್ ಮೆರಿಟ್, ಅವ್ರಿಗೇನು ನಾಲೆಜ್ ಇದೆ, ಅವ್ರಿಗೆ ಏನು ಸ್ಕಿಲ್ಸ್ ಇದೆ, ಪ್ಯೂರ್ಲಿ ಬೇಸ್ಡ್ ಆನ್ ದ್ಯಾಟ್ ಅವರಿಗೆ ಈ ಸ್ಕಾಲರ್ಶಿಪ್ಗಳು ಲಭ್ಯವಿರ್ತವೆ. ಓಕೆ, ಹಾಗೆ ನಿಮ್ಮ ಈ ಎಲ್ಲ ಸಮಾಜಮುಖಿ ಕಾರ್ಯಗಳಿಗೆ ಎಲ್ಲಿಂದ ಪ್ರೇರಣೆ ಬಂತು ಅಂತ ಕೇಳಬೇಕು ಸರ್, ನೀವು ಇದಕ್ಕೆ ಉತ್ತರವನ್ನು ಕೊಡಬೇಕು. ಅಲ್ಲ, ನಮ್ಮ ಇವತ್ತು ಎಲ್ರಿಗೂ ಗೊತ್ತಿರತಕ್ಕಂಥ ಹಾಗೆ ನಮ್ಮ ಇವತ್ತಿನ ದೇಶದಲ್ಲಿ ಸಾಕಷ್ಟು ದೊಡ್ಡ ಒಂದು ಯುವ ಸಮುದಾಯ ಇದೆ. ಹೌದು, ನಾವು ಇತ್ತೀಚೆಗಿನ ಅನೇಕ ವರದಿಗಳನ್ನು ನಾವು ನೋಡ್ತಾ ಇರ್ತೇವೆ. ಇತ್ತೀಚೆಗೆ ಒಂದು ಇಂಡಿಯಾ ಸ್ಕಿಲ್ಸ್ ರಿಪೋರ್ಟ್ ಅಂತ ಹೇಳಿ ನಮ್ಮ 2021 ಒಂದು ವರದಿ ಬಂತು. ಆ ವರದಿ ಏನು ಹೇಳ್ತದೆ ಅಂತ ಹೇಳಿದರೆ, ನಮ್ಮ ದೇಶದಲ್ಲಿರ್ತಕ್ಕಂಥ ಪದವೀಧರರಲ್ಲಿ 46% ಪದವೀಧರರು ಮಾತ್ರ ಒಂದು ಉದ್ಯೋಗಕ್ಕೆ ಅರ್ಹತೆ ಪಡೆದಿದ್ದಾರೆ ಅಂತ ಹೇಳ್ತದೆ. ಹಾಗೆ ಇನ್ನೊಂದು ವರದಿಯನ್ನು ನಾನು ನೋಡಿದಂಥ ಸಂದರ್ಭದಲ್ಲಿ, ದೇಶದಲ್ಲಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳ ಒಂದು ಇದನ್ನು ತಗೊಂಡ್ರೆ, ಅದರಲ್ಲಿ ಇವತ್ತಿನ ನ್ಯೂ ಏಜ್ ಕೋರ್ಸ್, ಅಂದರೆ ನ್ಯೂ ಏಜ್ ಟೆಕ್ನಾಲಜಿ ಏನಿದೆ, ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಡೇಟಾ ಸೈನ್ಸ್ ಇರ್ಬೋದು, ಮಷೀನ್ ಲರ್ನಿಂಗ್ ಇರ್ಬೋದು, ಇಂತಹ ಕೌಶಲ್ಯ ಇರತಕ್ಕಂಥವರ ಸಂಖ್ಯೆ ಕೇವಲ 1.5% ಅಂತ ಹೇಳ್ತದೆ ಆ ವರದಿ. ಅಂದರೆ ಸುಮಾರು 14-15 lakh ಜನ ಇಂಜಿನಿಯರ್ಸ್ ಇವತ್ತು ನಮ್ಮ ದೇಶದಲ್ಲಿ ಪ್ರತಿ ವರ್ಷ ಪಾಸ್ಔಟ್ ಆಗಿ ಬರ್ತಾರೆ ಕಾಲೇಜುಗಳಿಂದ. ಅದರಲ್ಲಿ ಕೇವಲ 1.5% ಇಂಜಿನಿಯರ್ ವಿದ್ಯಾರ್ಥಿಗಳು ಇವತ್ತಿನ ಆಧುನಿಕ ಕೈಗಾರಿಕೆಗಳಿಗೆ ಬೇಕಾದ ಪರಿಣಿತಿಯನ್ನು ಹೊಂದಿದ್ದಾರೆ. ಇನ್ನೂ ಅನೇಕ ವರದಿಗಳಿದ್ದಾವೆ. ಇದೆಲ್ಲ ವರದಿಗಳನ್ನು ನೋಡಿದಾಗ ಇವತ್ತು ಸುಮಾರು ನಮ್ಮ ದೇಶದಲ್ಲಿ 70 crore ಮಿಕ್ಕಿದಂತೆ, ಅಂದರೆ ಹೆಚ್ಚಿನ ಯುವಕರಿದ್ದಾರೆ 25 ಕೆಳಗಿನ ನಿಮ್ಮ ವಯಸ್ಸನ್ನು ತಗೊಂಡ್ರೆ. ಅಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಇರತಕ್ಕಂಥ ಯುವಶಕ್ತಿಯಲ್ಲಿ ಇಷ್ಟು ಸಣ್ಣ ಪ್ರಮಾಣದ ಕೌಶಲ್ಯವನ್ನು ಹೊಂದಿದರೆ ಮುಂದಿನ ದಿನಗಳಲ್ಲಿ ಇದೊಂದು ಬಹಳ ದೊಡ್ಡ ಸಮಾಜಕ್ಕೆ ಒಂದು ಅಂದರೆ ದುಷ್ಪರಿಣಾಮ ಕೂಡ ಬೀರುವಂತಹ ಒಂದು ಸಂದರ್ಭ ಇದೆ. ಅದೇ ಇವರೆಲ್ಲರೂ ಕೌಶಲ್ಯ ಭರಿತರಾಗಿ ಒಂದೊಂದು ಕೌಶಲ್ಯದಲ್ಲಿ ಪರಿಣಿತಿಯನ್ನು ಪಡೆದ್ರೆ ಖಂಡಿತ ಇವರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹೋಗಿ ಕೆಲಸವನ್ನು ಮಾಡತಕ್ಕಂಥ ಅವಕಾಶ ಇದೆ.
ಅವರಿಗೆ ಉತ್ತಮ ಭವಿಷ್ಯ ನಿರ್ಮಾಣದ ಅವಕಾಶ ಇದೆ. ಅದರೊಟ್ಟಿಗೆ ದೇಶದ ಆರ್ಥಿಕತೆಗೆ ಅಥವಾ ಸಮಾಜಕ್ಕೆ ಅವರು ಏನಾದರೂ ಒಂದು ಕೊಡುಗೆಯನ್ನು ಕೊಡ್ತಕ್ಕಂಥ ಅವಕಾಶಗಳಿದ್ದಾವೆ. ಸೊ ಅದರಿಂದ ನನ್ನ ಪ್ರಕಾರ ಇವತ್ತು ಸರ್ಕಾರಗಳು ಈ ವಿಷಯವನ್ನು ಬಹಳ ಒಂದು ಗಂಭೀರವಾಗಿ ತಗೊಳ್ಬೇಕಾಗಿದೆ. ಯಾಕಂದ್ರೆ ನಿಮ್ಮ ದೇಶದ ಅರ್ಧಕ್ಕಿಂತ ಹೆಚ್ಚಿರತಕ್ಕಂತಹ ಶೇಕಡವಾರು ಜನರ ಬಗ್ಗೆ ನಾವು ಮುಂಚೆ ಒಂದು ಸ್ವಲ್ಪ ವರ್ಷದ ಹಿಂದೆ ಹೋದ ಕೃಷಿಕರು 60% ಜನ ಇದ್ದಾರೆ ಅಂತ ಹೇಳ್ತಾ ಇದ್ವಿ. ಆದರೆ ಕೃಷಿ ಆದ ಮೇಲೆ ಈಗ ಹೆಚ್ಚಿನ ನಮ್ಮ ಜನಸಂಖ್ಯೆಯಲ್ಲಿ ಇರತಕ್ಕಂಥದ್ದು ಯುವಕರು. ಆದ್ದರಿಂದ ಯುವಕರಿಗೂ ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನು ಕೊಟ್ಟು ಈ ಕೌಶಲ್ಯ ಶಿಕ್ಷಣದ ಕಡೆ, ಅಂದರೆ ನಮ್ಮ ಕಾಲೇಜು ಶಿಕ್ಷಣಕ್ಕೆ ಹೇಗೂ ಸರ್ಕಾರಗಳು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ಇವತ್ತು ಅನೇಕ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ತಾ ಇದ್ದಾರೆ, ಆದರೆ ಕೌಶಲ್ಯ ಶಿಕ್ಷಣದ ಬಗ್ಗೆ ಬಹಳ ಪ್ರಮುಖವಾಗಿ ಸರ್ಕಾರಗಳು ಇರ್ಬೋದು ಅಥವಾ ನಮ್ಮಂಥ ಸಂಸ್ಥೆಗಳಿರ್ಬೋದು, ಶಾಲಾ ಕಾಲೇಜುಗಳಿರ್ಬೋದು, ಇವರೆಲ್ಲರೂ ಪ್ರಯತ್ನವನ್ನು ಮಾಡಿದರೆ ಮಾತ್ರ ನಮ್ಮ ಒಂದು ಯುವ ಜನಾಂಗಕ್ಕೆ ಇವತ್ತು ಒಂದು ಮಾರ್ಗದರ್ಶನವನ್ನು ನಾವು ಕೊಡ್ಬೋದು. ಓಕೆ ಸರ್, ಹಾಗೆ ಕೊನೆಯದಾಗಿ ಸರಿ ಕಾರ್ಯಕ್ರಮದ ಬಗ್ಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ, ಅದೇ ರೀತಿ ಸ್ಕಾಲರ್ಶಿಪ್ ಸ್ಪರ್ಧೆಯ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಮ್ಮ ಮನವಿ ಏನೆಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿ ಉಡುಪಿ ಜಿಲ್ಲೆಯ ಪ್ರತಿಯೊಬ್ಬ ವಿದ್ಯಾರ್ಥಿ ಸ್ಕಾಲರ್ಶಿಪ್ ಏನು ಬೆನಿಫಿಟ್ ಇದೆ ಅದನ್ನು ಅವ್ರು ಪಡ್ಕೊಳ್ಬೇಕು. ಸೊ ಇದಕ್ಕೆ ಸುಲಭ ವಿಧಾನ ಅಂದರೆ ರಿಜಿಸ್ಟ್ರೇಷನ್ ಮಾಡಿ 8ನೇ ತಾರೀಕಿಗೆ ಏನಿದೆ ಈ ಟೆಸ್ಟನ್ನು ತೊಗೊಂಡು, ಸ್ಕಾಲರ್ಶಿಪ್ ಟೆಸ್ಟನ್ನು ತೊಗೊಂಡು, ಸೊ ಮೆರಿಟ್ ಬೇಸ್ ಮೇಲೆ ಪ್ರತಿಯೊಂದು ಹಂತದಲ್ಲೂ ವಿದ್ಯಾರ್ಥಿಗಳಿಗೆ ಅವಕಾಶ ಇದೆ ಸ್ಕಾಲರ್ಶಿಪ್. ಸೊ ಅವರಿಗೆ ಆಯ್ಕೆ ಮಾಡಲಿಕ್ಕೆ 6 ಇಂಪಾರ್ಟೆಂಟ್ ಫ್ಯೂಚರಿಸ್ಟಿಕ್ ಕೋರ್ಸ್ಗಳಿದೆ. ಸೊ ಆಲ್ರೆಡಿ ಪ್ರೇಮ್ ಸರ್ ಅವ್ರು ಹೇಳಿದಾಗೆ ಏನು ಕಂಪೆನೀಸ್ಗಳಿಂದ ಡಿಮಾಂಡ್ ಇದೆ, ನಾವು ಏನು ಮಾಡಿದ್ದೇವೆ ಅಂದರೆ ಈ ಕೋರ್ಸ್ಗಳನ್ನು ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಜೊತೆ ಕೂತ್ಕೊಂಡು ನಾವು ಡಿಸೈನ್ ಮಾಡಿದ್ದೇವೆ. ಸೊ ಅವರಿಗೆ ರಿಕ್ವೈರ್ಮೆಂಟ್ ಇಂಥ ಇರುವಂಥ ಕೋರ್ಸ್ಗಳಿಗೆ ನಾವು ಮಾನ್ಯತೆಯನ್ನು, ಮಹತ್ವವನ್ನು ಕೊಟ್ಟು ಈ ಕೋರ್ಸ್ಗಳನ್ನು ಡಿಸೈನ್ ಮಾಡಿದ್ದೇವೆ. ಹಾಗೆ ಅವರು ಈ ಅಸೆಸ್ಮೆಂಟನ್ನು ಬರೆದು ಸ್ಕಾಲರ್ಶಿಪ್ಪನ್ನು ಪಡಿಬೇಕು. ಹಾಗೆ ಇನ್ನೊಂದು ವಿಷಯ ಹೇಳಲಿಕ್ಕೆ ಏನು ಬಯಸ್ತೇನೆ ಅಂದರೆ ಉನ್ನತಿ ಇದು ಹೇಗೆ ಮಾಡ್ತಿದೆ ಅಂದರೆ ವಿ ಕ್ರಿಯೇಟ್ ಅ ಕಾರ್ಪೊರೇಟ್ ಎನ್ವೈರ್ಮೆಂಟ್ ಇನ್ ಅವರ್ ಇನ್ಸ್ಟಿಟ್ಯೂಟ್. ಸೊ ಇಂಡಸ್ಟ್ರಿ ರೆಡಿ ಕ್ಯಾಂಡಿಡೇಟ್ಸನ್ನು ನಾವು ಹೇಗೆ ಡಿಸೈನ್ ಮಾಡ್ತೇವೆ ಅಂದರೆ ಬರೀ ಟ್ರೈನಿಂಗ್ ಮಾತ್ರ ಅಲ್ಲ, ಹೆಚ್ಚಿನ ಎಂಫಸಿಸ್ ಇರುವಂಥದ್ದು ಪ್ರಾಕ್ಟಿಕಲ್ಸ್ ಕಡೆ, ಇಂಟರ್ನ್ಶಿಪ್ ಕಡೆ, ಆಮೇಲೆ ಈ ಕಾರ್ಪೊರೇಟ್ ಎನ್ವೈರ್ಮೆಂಟ್ ಹೇಗಿರ್ತದೆ, ಎನ್ವೈರ್ಮೆಂಟನ್ನು ನಾವು ನಮ್ಮ ಸಂಸ್ಥೆಯಲ್ಲಿ ಸೃಷ್ಟಿ ಮಾಡ್ತೇವೆ. ಸೊ ಬಹಳ ಸುಲಭವಾಗಿ ಆ ಟ್ರಾನ್ಸಿಷನ್, ಅವ್ರು ಏನು ನಮ್ಮ ಸಂಸ್ಥೆಗೆ ಬರ್ತಾರೆ, ಏನು ಸ್ಕಿಲ್ಸನ್ನು ಪಡಿತಾರೆ, ಆ ಕಾರ್ಪೊರೇಟ್ ಲೈಫಿಗೆ ಬಹಳ ಈಸಿಯಾಗಿ ಆ ಟ್ರಾನ್ಸಿಷನ್ ಆಗುತ್ತೆ. ಸೊ ಇಷ್ಟನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಸೊ ಪ್ರತಿಯೊಬ್ಬ ವಿದ್ಯಾರ್ಥಿ ಇದರದ್ದು ಇದರ ಅವಕಾಶವನ್ನು ಪಡಿಸ್ಬೇಕಂತ. ಸರ್ ತಾವು ಕೊನೆಯದಾಗಿ ಏನು ಹೇಳ್ತೀರಾ? ನೋಡಿ, ಒಂದು ಸ್ಪರ್ಧೆ ಅಂತ ಹೇಳಿದರೆ ಅದರಲ್ಲಿ ಭಾಗವಹಿಸ್ತಕ್ಕಂಥದ್ದೇ ಬಹಳ ದೊಡ್ಡ ಒಂದು ವಿಷಯ. ಹೌದು, ಇವತ್ತು ಸ್ಪರ್ಧೆಯಲ್ಲಿ ವಿಜೇತರಾಗ್ಬೋದು ಅಥವಾ ಕೆಲವರು ನಮಗಿಂತ ಮುಂದೆ ಹೋಗ್ಬೋದು, ಕೆಲವರು ನಮಗಿಂತ ಹಿಂದೆ ಉಳಿಬೋದು. ಆದರೆ ಆ ಸ್ಪರ್ಧೆಯಲ್ಲಿ ಭಾಗವಹಿಸ್ತೇನೆ ಅಂತಕ್ಕಂಥ ಮನೋಭಾವ ಇವತ್ತು ಎಲ್ಲರಲ್ಲೂ ಬರಬೇಕಾಗಿದೆ. ಕೇವಲ ಈ ಸ್ಕಾಲರ್ಶಿಪ್ ಬಗ್ಗೆ ನಾನು ಹೇಳ್ತಾ ಇಲ್ಲ, ಒಂದು ಸಂದರ್ಶನ ಇರ್ಬೋದು ಅಥವಾ ಯಾವುದೇ ಒಬ್ಬನಿಗೆ ವಿದ್ಯಾರ್ಥಿಗಳಿಗೆ ಅವಕಾಶ ವೇದಿಕೆಗಳು ಸಿಕ್ಕಿದಂಥ ಸಂದರ್ಭ ಇರ್ಬೋದು, ಬೇರೆ ಬೇರೆ ರೀತಿಯಾದಂಥ ಕೆಲಸದ ವಿಷಯದಲ್ಲೂ ಕೂಡ ಅವರು ಕಂಪನಿಯಲ್ಲಿ ಅವರು ಕೆಲಸ ನಿರ್ವಹಿಸ್ತಕ್ಕಂಥ ಸಂದರ್ಭದಲ್ಲೂ ಅವರಿಗೆ ಕೆಲವು ಅವಕಾಶ ಬರ್ತದೆ. ನೀವು ಬಿಟ್ಟರೆ ಅದನ್ನು ಇನ್ನೊಬ್ಬರು ತಗೊಂಡು ಪಡ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ತಾರೆ. ಸೊ ಅದರಿಂದ ಈ ಮನೋಭಾವ ಭಾಳ ಪ್ರಾಮುಖ್ಯತೆಯನ್ನು ಪಡೆದಿದೆ. ಅದರಿಂದ ಈ ಸ್ಕಾಲರ್ಶಿಪ್ ಸ್ಪರ್ಧೆಯಲ್ಲೂ ಕೂಡ ನಮ್ಮ ಜಿಲ್ಲೆಯ ಎಲ್ಲ ವಿದ್ಯಾರ್ಥಿಗಳು, ಹೆಚ್ಚಿನ ನಮ್ಮ ಅಂತಿಮ ಪದವಿಯನ್ನು ಓದ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ಇದನ್ನು ಪಡ್ಕೊಳ್ಬೇಕು. ಅದರ ಮೂಲಕ ಅವರಿಗೆ ಮುಂದಿನ ದಿನಗಳಲ್ಲಿ ಉತ್ತಮ ಒಂದು ಉದ್ಯೋಗಾವಕಾಶದ ಕಲ್ಪಿಸುವ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆ ಕೂಡ ಕೈ ಜೋಡಿಸ್ತದೆ ಅಂತ ಹೇಳಿ ನಾವು ಇದರಲ್ಲಿ ಈ ಸಂದರ್ಭದಲ್ಲಿ ತಿಳಿಸ್ತೇವೆ. ಓಕೆ, ಹಾಗೆ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ಸರ್ ಇಬ್ಬರಿಗೂ ಕೂಡ ಧನ್ಯವಾದಗಳು. ವೀಕ್ಷಕರೇ, ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ಡಿಬೇಟರ್. ಹಾಗೆ ಹೆಚ್ಚಿನ ವಿದ್ಯಾರ್ಥಿಗಳು ಈ ಅವಕಾಶವನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದಾಜಿವರ್ಲ್ಡ್ 24x7.